ಸ್ವಚಿಂತನ ಈ ಕಾರ್ಯಕ್ರಮದ ಪ್ರಾಯೋಜಕರು ಕಸ್ತೂರಬಾ ಆಸ್ಪತ್ರೆ ಮಣಿಪಾಲ ನಮಸ್ಕಾರ ವೀಕ್ಷಕರೇ ಕಸ್ತೂರಬಾ ಆಸ್ಪತ್ರೆ ಮಣಿಪಾಲ ಅರ್ಪಿಸುವ ಆರೋಗ್ಯ ಚಿಂತನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಪ್ರತಿ ವಾರ ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೇವೆ ಅದೇ ರೀತಿ ಕೂಡ ಇವತ್ತು ನಾವು ಮಾತನಾಡ್ತಾ ಇರುವಂತ ವಿಚಾರ ಮದ್ಯಪಾನದ ಅವಲಂಬನೆ ಮತ್ತೆ ಅದಕ್ಕೆ ಇರುವಂತ ಚಿಕಿತ್ಸೆ ಮದ್ಯಪಾನಕ್ಕೆ ತುಂಬಾ ಜನರು ಅವಲಂಬಿತ ಆಗ್ತಾರೆ ಸೋ ಅದರಿಂದ ಕೆಲವರು ಹಲವಾರು ಕಷ್ಟಗಳನ್ನು ಅನುಭವಿಸುತ್ತಾರೆ ಮದ್ಯಪಾನದಿಂದ ಹೊರಗಡೆ ಹೇಗೆ ಬರೋದಪ್ಪ ಅನ್ನೋದ್ರ ಬಗ್ಗೆ ಚಿಂತೆಗೆಡಾಗ್ತಾರೆ ಅವರ ಆಗಿರಬಹುದು ಅವರ ಫ್ಯಾಮಿಲಿ ಮೆಂಬರ್ಸ್ ಆಗಿರಬಹುದು ಅವರ ಫ್ರೆಂಡ್ ಸರ್ಕಲ್ ಅಲ್ಲಿ ಕೂಡ ಆಗಿರಬಹುದು ಸೋ ಇದರ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಹೋಗ್ತೇವೆ ಸೋ ಮದ್ಯಪಾನದ ಅವಲಂಬನೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಚಿಕಿತ್ಸೆ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡಲಿಕ್ಕಿದ್ದಾರೆ ಡಾಕ್ಟರ್ ರವೀಂದ್ರ ಮುನೋಳಿ ಇವರು ಮನೋವೈದ್ಯಶಾಸ್ತ್ರ ಚಿಕಿತ್ಸಾ ವಿಭಾಗದ ಸಹ ಪ್ರಾಧ್ಯಾಪಕರು ಕೆಎಂಸಿ ಮಣಿಪಾಲ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಡಾಕ್ಟರ್ ಅನ್ನ ಡಾಕ್ಟರ್ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಧನ್ಯವಾದಗಳು ಹಾಗೆ ವೀಕ್ಷಕರೇ ನಿಮಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಪ್ರಶ್ನೆಗಳಿದ್ದರೆ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು ನಿಮ್ಮ ಪ್ರಶ್ನೆನ ಡಾಕ್ಟರ್ ಬಳಿ ನೇರವಾಗಿ ಕೇಳಬಹುದು ಅವರು ನಿಮಗೆ ಉತ್ತರವನ್ನ ಕೊಡ್ತಾರೆ ಡಾಕ್ಟರ್ ಇವತ್ತು ನಾವು ಮುಖ್ಯವಾಗಿ ಮದ್ಯಪಾನದ ಬಗ್ಗೆ ಮಾತಾಡ್ತಾ ಇದ್ದೇವೆ ಮದ್ಯಪಾನದ ಉಪಯೋಗದ ಬಗ್ಗೆ ಕೇಳಿದ್ದೇವೆ ಅದೇ ರೀತಿ ಅದರಿಂದ ಆಗುವಂತ ದುರುಪಯೋಗದ ಬಗ್ಗೆನೂ ಕೂಡ ನಾವು ತಿಳ್ಕೊಂಡ್ವಿ ಇದೇನಿದು ಮದ್ಯಪಾನದ ಅವಲಂಬನೆ ಸೋ ಅದರ ಬಗ್ಗೆ ಹೇಳಬಹುದು ಏನಿದು ಡೆಫಿನೇಷನ್ ಮೊದಲನೇದಾಗಿ ಇದರ ಶೀರ್ಷಿಕೆ ಮದ್ಯಪಾನದ ಅವಲಂಬನೆ ಮತ್ತು ಅದರ ಚಿಕಿತ್ಸೆ ಅಂತ ಹೇಳಿದ್ದು ಈಗ ಹೇಳಲಿಕ್ಕೆ ಕಾರಣವಿದೆ ಮದ್ಯಪಾನದ ಅವಲಂಬನೆ ಅಂದರೆ ನಾವು ಆಂಗ್ಲ ಭಾಷೆಯಲ್ಲಿ ತರ್ಜುಮೆ ಮಾಡಿದರೆ ಅಥವಾ ಟ್ರಾನ್ಸ್ಲೇಟ್ ಮಾಡಿದರೆ ಅದನ್ನು ಆಲ್ಕೋಹಾಲ್ ಡಿಪೆಂಡೆನ್ಸ್ ಅಂತ ಹೇಳ್ತೀವಿ ಸೊ ಅದು ಒಂದು ಕಾಯಿಲೆ ಅಂತ ಪರಿಗಣಿಸ್ತೀವಿ ಹಾಗಿದ್ರೆ ಮದ್ಯಪಾನದ ಉಪಯೋಗ ಅಂದರೆ ಏನು ದುರುಪಯೋಗ ಅಂದರೆ ಏನು ಆಗ ಅವಲಂಬನೆ ಅಂದರೆ ಏನು ಅನ್ನೋ ಪ್ರಶ್ನೆ ಬರುವಂಥದ್ದು ಸಹಜ ಮದ್ಯಪಾನದ ಉಪಯೋಗ ಅಂದರೆ ಈಗ ಯಾರೋ ಒಬ್ಬರು ಯಾವಾಗಲೂ ಒಮ್ಮೆ ಆಡು ಭಾಷೆಯಲ್ಲಿ ಸಹಜವಾಗಿ ಸರಳವಾಗಿ ವಿವರಿಸಲಿಕ್ಕೆ ಪ್ರಯತ್ನ ಪಡ್ತೀನಿ ಯಾವಾಗಲೂ ಒಮ್ಮೆ ಒಂದು 3 ತಿಂಗಳಿಗೊಮ್ಮೆ ಅಥವಾ 6 ತಿಂಗಳಿಗೊಮ್ಮೆ ಅಥವಾ ತಿಂಗಳಿಗೆ ಯಾವಾಗಲೂ ಒಮ್ಮೆ ಅವರು ಮದ್ಯಪಾನ ಏನೋ ಮಾಡಿದ್ದಾರೆ ಹೌದಾ ಅದನ್ನು ಮದ್ಯಪಾನದ ಉಪಯೋಗ ಅಂತ ಕರ್ಕೊಳ್ಬೋದು ನಮ್ಮ ಆಡು ಭಾಷೆಯಲ್ಲಿ ಅಥವಾ ಸರಳವಾಗಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ಮದ್ಯಪಾನದ ದುರುಪಯೋಗ ಅಂತ ಹೇಳ್ತೀವಿ ಕೆಲವೊಮ್ಮೆ ಮದ್ಯಪಾನದ ಉಪಯೋಗದಿಂದಾಗಿ ವ್ಯಕ್ತಿಯ ದೈಹಿಕ ಅಥವಾ ಮಾನಸಿಕ ಆರೋಗ್ಯ ಅಥವಾ ಯಾವುದೋ ಒಂದು ಜೀವನದ ಆಯಾಮದಲ್ಲಿ ತೊಂದರೆ ಆಗ್ತಾ ಇದೆ ಅಂದ್ಕೊಂಡ್ರೆ ಅದನ್ನು ದುರುಪಯೋಗ ಅಂತ ಹೇಳ್ತೀವಿ ಆ ವ್ಯಕ್ತಿ ಮದ್ಯವನ್ನು ದಿನ ಅಥವಾ ಆಲ್ಕೋಹಾಲನ್ನು ದಿನ ಉಪಯೋಗಿಸದೇ ಇರಬಹುದು ಅಥವಾ ವಾರಕ್ಕೊಮ್ಮೆ ವಾರಕ್ಕೆ 2 ಸರಿ 3 ಸರಿ ಆ ಥರ ಏನಾದರೂ ಮಾಡ್ತಿರಬಹುದು ಅದರಿಂದಾಗಿ ವ್ಯಕ್ತಿಯ ಒಂದು ಆಯಾಮದ ಜೀವನದ ಆಯಾಮದಲ್ಲಿ ತೊಂದರೆ ಉಂಟಾಗ್ತಾ ಇದೆ ಅಂದ್ಕೊಳ್ಳಿ ಅದನ್ನು ದುರುಪಯೋಗ ಅಂತ ಪರಿಗಣಿಸಬೇಕು ಸಹಜವಾಗಿ ಅರ್ಥ ಮಾಡ್ಕೋಬೇಕು ಇನ್ನು ಮೂರನೆಯದಾಗಿ ಬರುವಂಥದ್ದು ಮದ್ಯಪಾನದ ಅವಲಂಬನೆ ಇದು ಒಂದು ಕಾಯಿಲೆ ಹೌದಾ ಸೊ ಇದಕ್ಕೆ ನಿಖರವಾದ ಇದನ್ನು ಗುರುತಿಸಲು ಅದಕ್ಕೆ ಆದ ಒಂದು ಕ್ರೈಟೇರಿಯಾ ಅಂತ ಏನು ಹೇಳ್ತೀವಿ ಅದಕ್ಕೆ ಆದ ಒಂದು ಮಾನದಂಡಗಳಿದ್ದಾವೆ ಅವುಗಳನ್ನು ನೋಡಿಕೊಂಡು ಅವುಗಳ ಬಗ್ಗೆ ಮಾಹಿತಿ ತಿಳ್ಕೊಂಡು ಈ ವ್ಯಕ್ತಿ ಮದ್ಯಪಾನದ ಅವಲಂಬನೆಗೆ ಒಳಗಾಗಿದ್ದಾನೆ ಅಥವಾ ಆಲ್ಕೋಹಾಲ್ ಡಿಪೆಂಡೆನ್ಸ್ ಸಿಂಡ್ರೋಮ್ ಅಂತ ನಾವು ಇದನ್ನು ಕರಿತೀವಿ ಓಕೆ ಡಾಕ್ಟರ್ ನೀವೀಗ ಹೇಳಿದ್ರೆ ಇದೊಂದು ಮದ್ಯಪಾನ ಅವಲಂಬನೆ ಅನ್ನುವಂಥದ್ದು ಒಂದು ಕಾಯಿಲೆ ಅಂತ ಹೇಳಿದ್ರೆ ಸೊ ಈ ಕಾಯಿಲೆಗೆ ಮುಖ್ಯ ಕಾರಣ ಏನು ಅಂತ ಹೌದು ಈಗ ಕಾಯಿಲೆ ಅಂತಂದ್ರೆ ಈಗ ಕಾರಣ ಅಂತ ಬಂದೇ ಬರುತ್ತೆ ಹೌದಲ್ವಾ ಈಗ ನಾವು ಈಗ ಮಲೇರಿಯಾ ಅಂತಂದ್ರೆ ಏನೋ ಸೊಳ್ಳೆ ಕಡಿತು ಅದೆಲ್ಲ ಅಂತ ಹೇಳುತ್ತೆ ಕಾರಣ ಬಂದಿದೆ ಅಂತ ತಿಳ್ಕೊಳ್ಬಹುದು ಸೊ ಅದೇ ರೀತಿ ಇದಕ್ಕೆ ಕಾರಣಗಳು ಇದಾವೆ ಮೊದಲನೇದಾಗಿ ಅನುವಂಶಿಕತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಈಗ ಬೇರೆ ಕಾಯಿಲೆಗಳಿಗೆ ಹೇಗೆ ಅನುವಂಶಿಕತೆ ಇದೆ ಇದಕ್ಕೂ ಕೂಡ ಅನುವಂಶಿಕತೆ ಇದೆ ಹಾಗಾದರೆ ಅನುವಂಶಿಕತೆ ಅಂದರೆ ಏನು ಅಂತ ಸಹಜವಾಗಿ ಪ್ರಶ್ನೆ ಬರೋದು ಉದಾಹರಣೆ ಮನೆಯಲ್ಲಿ ಈಗ ಒಬ್ಬ ವ್ಯಕ್ತಿ ಇದ್ದಾನೆ ಅವರ ತಂದೆ ಅಥವಾ ಅವರ ತಂದೆ ಸಂಬಂಧಿಕರು ಅಥವಾ ಅಜ್ಜ ಇಂಥವರೆಲ್ಲ ಮದ್ಯಪಾನದ ಅವಲಂಬಿತರಾಗಿದ್ದರೆ ದಿನ ಉಪಯೋಗಿಸೋರಾಗಿದ್ದರೆ ಇದು ಇವರಲ್ಲಿ ಈಗ ನಾವು ನೋಡ್ತಾ ಇರೋ ವ್ಯಕ್ತಿಯಲ್ಲಿ ಬರೋ ಸಾಧ್ಯತೆ ಹೆಚ್ಚಿಗೆ ಇರುತ್ತೆ 100% ಬರುತ್ತಂತಿಲ್ಲ ಬರೋ ಸಾಧ್ಯತೆ ಹೆಚ್ಚಿಗೆ ಇರುತ್ತೆ ಅಂದರೆ ಈ ವ್ಯಕ್ತಿ ಮದ್ಯಪಾನ ಮಾಡಲು ಶುರು ಮಾಡಿದರೆ ಇವನು ಅವಲಂಬಿತನಾಗುವ ಸಾಧ್ಯತೆಗಳು ಹೆಚ್ಚಿಗೆ ಇರುತ್ತೆ ಸೊ ಇದು ಬಯಾಲಜಿಕಲ್ ಕಾಸಸ್ ಅಂತ ಹೇಳ್ತೀವಿ ಜೀನ್ಸ್ ಮುಖಾಂತರ ಇದಾಗುವಂಥದ್ದು ಕೆಲವೊಮ್ಮೆ ಎನ್ವಿರಾನ್ಮೆಂಟಲ್ ಅಂತ ಹೇಳ್ತೇವೆ ಅಂದರೆ ಈ ವ್ಯಕ್ತಿ ಈಗ ಆಲ್ರೆಡಿ ಸಸೆಪ್ಟಿಬಲ್ ಅಥವಾ ವಲ್ನರೇಬಲ್ ಅಂತ ಹೇಳ್ತೀವಿ ಅಂದರೆ ಈ ವ್ಯಕ್ತಿ ಅವರ ತಂದೆ ಅಥವಾ ಅಜ್ಜ ಅಂಥವರಲ್ಲಿ ಅವಲಂಬನೆ ಇರುವವರು ಮುಂಚೆ ಸಾಮಾಜಿಕ ಒತ್ತಡ ಅಥವಾ ಯಾವುದೋ ಒಂದು ಅಡ್ವರ್ಸಿಟಿ ಅಂತ ಹೇಳ್ತೀವಿ ಒಂದು ಯಾವುದೋ ಒಂದು ವಿಕೋಪಕ್ಕೆ ಯಾವುದಕ್ಕೂ ಒಳಗಾದಾಗ ಅವರಿಗೆ ಮದ್ಯಪಾನದ ಎಕ್ಸ್ಪೋಜರ್ ಅಂದರೆ ಮದ್ಯಪಾನ ಪ್ರಯತ್ನ ಪಟ್ಟಾಗ ಇವರು ಅವಲಂಬಿತವಾಗುವ ಸಾಧ್ಯತೆಗಳು ಹೆಚ್ಚಿಗೆ ಇರ್ತದೆ ಹೌದಾ ಸೊ ಇದು ಈ ರೀತಿ ಮುಂದುವರಿಯುವಂಥದ್ದು ಸೊ ಇದಕ್ಕೆ ಒಂದು ಕಾರಣ ಅಂದರೆ ಒಂದು ಅನುವಂಶಿಕತೆ ಅಥವಾ ಬಯಾಲಜಿಕಲ್ ಕಾಸಸ್ ಅಂತ ಹೇಳೋದು ಮತ್ತು ವಾತಾವರಣದಲ್ಲಿರುವಂಥ ಕಾರಣಗಳು ಈಗ ಅವಲಂಬನೆ ಅಂತ ಹೇಳಿದ್ವಲ್ಲ ಹಾಗಂದರೆ ಏನು ಅಂತ ಅನ್ನೋ ಪ್ರಶ್ನೆ ಇನ್ನೂ ಬರ್ತಾನೆ ಇರುತ್ತೆ ಸುಮಾರು ಜನರಿಗೆ ಅದಕ್ಕೆ ಅವಲಂಬನೆ ಅನ್ನೋದಕ್ಕೆ ಕೆಲವೊಂದು ಕ್ರೈಟೀರಿಯಾ ಮಾನದಂಡ ಅಂತ ಹೇಳಿದೆ ಮೊದಲನೇದಾಗಿ ಕ್ರೇವಿಂಗ್ ಅಂತ ಹೇಳ್ತೀವಿ ಕ್ರೇವಿಂಗ್ ಅಂದರೆ ವ್ಯಕ್ತಿಗೆ ಆಸೆ ಬರುವಂಥದ್ದು ಅಥವಾ ತವಕ
ಸಾಯಂಕಾಲ ಆದ ಕೂಡಲೇ ವ್ಯಕ್ತಿಗೆ ದಿನ ಕುಡಿಲೇಬೇಕು ಅಂತ ಅನ್ಸೋದು ಅಥವಾ ಬೆಳಗ್ಗೆ ಎದ್ದು ಕೂಡಲೇ ಕುಡಿಲೇಬೇಕು ಅನ್ಸೋದು ಅಥವಾ ಬಾರ್ ಮುಂದೆ ಹೋಗ್ತಾ ಇದ್ರೆ ಕುಡಿಲೇಬೇಕು ಅಂತ ಅನ್ಸೋದು ಅಥವಾ ಕುಡಿದಿರೋ ಫ್ರೆಂಡ್ ಸಿಕ್ಕಿದ ಕೂಡಲೇ ಕುಡಿಲೇಬೇಕು ಅನ್ಸೋದು ಇದು ಕ್ರೇವಿಂಗ್ ಅಂತ ಇದು ಒಂದು ಮಾನದಂಡ ಎರಡನೇದು ಟಾಲರೆನ್ಸ್ ಅಂತ ಹೇಳ್ತೀವಿ ಸಾಧಾರಣವಾಗಿ ನಾವು ನೋಡಿರ್ತೀವಿ ವ್ಯಕ್ತಿ ಕೇಳಿದಾಗ ನಾನು ಫಸ್ಟಿಗೆ ಮೊದಲನೇದಾಗಿ ನಾನು ಒಂದು ಬೀರ್ ಕುಡಿತಾ ಇದ್ದೆ ತಿಂಗಳಿಗೊಮ್ಮೆ ಕುಡಿತಾ ಇದ್ದೆ ಅದರ ಟೈಮ್ ಕಳೆದಾಗೆ ಎರಡು ಬೀರ್ ಆಯಿತು ಆಮೇಲೆ ವಾರಕ್ಕೊಮ್ಮೆ ಆಯಿತು ಆಮೇಲೆ ವಿಸ್ಕಿ ಮಾಡಿದೆ ಆಮೇಲೆ ದಿನ ಕುಡಿತಾ ಹೋದೆ ಮುಂಚೆ ಒಂದು ಕ್ವಾರ್ಟರ್ ಇತ್ತು ಈಗ ಎರಡು ಕ್ವಾರ್ಟರ್ ಆಯಿತು ಅಂತ ಹೇಳೋದು ಇದನ್ನು ಟಾಲರೆನ್ಸ್ ಅಂತ ಹೇಳಿ ಹಾಗಂದರೆ ಈಗ ವ್ಯಕ್ತಿ ಮೊದಲನೇ ಸರಿ ಕುಡಿದಾಗ ಏನು ಅನುಭವ ಸಿಕ್ಕಿರುತ್ತೆ ಅದೇ ಅನುಭವ ಅಥವಾ ಅದೇ ಖುಷಿ ಅದೇ ಉಲ್ಲಾಸ ಸಿಗಬೇಕಾದ್ರೆ ಮುಂಚೆಯಷ್ಟು ಆಲ್ಕೋಹಾಲ್ ಸಾಕೋಗೋದಿಲ್ಲ ಆ ವ್ಯಕ್ತಿಗೆ ಅದರ ಪ್ರಮಾಣ ಹೆಚ್ಚಿಗೆ ಮಾಡ್ತಾ ಹೋಗಬೇಕಾಗತ್ತೆ ಸೊ ಇದನ್ನು ಟಾಲರೆನ್ಸ್ ಅಂತ ಹೇಳ್ತೀವಿ ಇದಕ್ಕೆ ಕಾರಣ ಅಂದರೆ ಮೆದುಳಿನಲ್ಲಿ ಆಗುವಂಥ ಬದಲಾವಣೆ ಅದಕ್ಕೆ ನಾನು ಕಾಯಿಲೆ ಅಂತ ಹೇಳ್ತಾ ಇರೋದು ಇದನ್ನು ವ್ಯಕ್ತಿ ಬೇಕಂತ ಹೆಚ್ಚಿಗೆ ಮಾಡೋದಲ್ಲ ಅದು ಬರಲಿಕ್ಕೆ ಮೆದುಳು ಆ ಥರ ಸ್ಟಿಮ್ಯುಲೇಟ್ ಅಥವಾ ಮಾಡುವಂಥದ್ದು ಮೂರನೇದಾಗಿ ವಿತ್ಡ್ರಾಲ್ ಫೀಚರ್ಸ್ ಅಂತ ಹೇಳ್ತೀವಿ ಅಂದರೆ ವ್ಯಕ್ತಿ ಮದ್ಯಪಾನ ಮಾಡ್ತಾ ಇರ್ತಾನೆ ದಿನ ಮದ್ಯಪಾನ ಮಾಡ್ತಾ ಇರ್ತಾನೆ ಅಥವಾ ಒಂದು ದಿನ ಮಾಡದೇ ಇದ್ದಾಗ ಕೈ ನಡ್ಕ ಬರೋದು ಮೈಯೆಲ್ಲ ಬೆವರೋದು ವಾಂತಿ ಬರೋದು ತಲೆ ಭಾರ ಆಗೋದು ಕೆಲವೊಮ್ಮೆ ಫಿಟ್ಸ್ ಕೂಡ ಅಂತ ಹೇಳ್ತೀವಲ್ಲ ಅದು ಕೂಡ ಅಪಸ್ಮಾರ ಅದು ಕೂಡ ಆಗುವಂಥದ್ದು ಈ ವಿಡ್ರಾಲ್ ಫೀಚರ್ಸ್ ಇವೆಲ್ಲ ಇರುವಾಗ ಮತ್ತು ವ್ಯಕ್ತಿಗೆ ಲಾಸ್ ಆಫ್ ಕಂಟ್ರೋಲ್ ಅಂತ ಹೇಳ್ತೀವಿ ಅಂದರೆ ವ್ಯಕ್ತಿ ದಿನ ಕುಡಿತಾ ಇರ್ತಾನೆ ಒಂದು ದಿನ ಅಂದ್ಕೊಳ್ತಾನೆ ನಾನು ಇವತ್ತು ಕುಡಿಬಾರ್ದು ಅಂತ ಆದರೆ ಸ್ವಲ್ಪ ಆಸೆ ಬರುತ್ತೆ ಆಮೇಲೆ ನಾನು ಇವತ್ತು ಸ್ವಲ್ಪ ಅಷ್ಟೇ ಕುಡಿತೀನಿ ಅಂತ ಸ್ವಲ್ಪ ಕುಡಿದಾದ್ಮೇಲೆ ಒಂದು 30 ml ಆದಮೇಲೆ ಇನ್ನೂ ಸ್ವಲ್ಪ 30 ಕುಡಿಯುವ ಅಂತ ಆಮೇಲೆ 90 ಆಮೇಲೆ 2 ಕ್ವಾರ್ಟರ್ ಈ ಥರ ಸೊ ಇದು ಕಂಟ್ರೋಲ್ ತಪ್ಪು ಹೋಗೋದು ಲಾಸ್ ಆಫ್ ಕಂಟ್ರೋಲ್ ಯಾವುದರಲ್ಲಿ ಅಂದರೆ ವ್ಯಕ್ತಿ ಕುಡಿಯೋದನ್ನು ಆರಂಭಿಸೋದಲ್ಲಿ ಲಾಸ್ ಆಫ್ ಕಂಟ್ರೋಲು ಆರಂಭಿಸಿದ ನಂತರ ನಾನು ಎಷ್ಟು ಕುಡಿಬೇಕು ಅನ್ನೋದು ಅದರಲ್ಲೂ ಕಂಟ್ರೋಲ್ ತಪ್ಪು ಹೋಗ್ತದೆ ಇದು ಒಂದು ಮಾನದಂಡ ಇನ್ನೊಂದು ಮಾನದಂಡ ಅಂದರೆ ಬೇರೆ ವಿಷಯಗಳಿಂದ ಏನು ಖುಷಿ ಸಂತೋಷ ಎಲ್ಲ ಸಿಗುತ್ತಲ್ಲ ಅದನ್ನೆಲ್ಲ ನೆಗ್ಲೆಕ್ಟ್ ಮಾಡೋದು ಅದನ್ನೆಲ್ಲ ನಿರ್ಲಕ್ಷ್ಯ ಮಾಡಿ ಕೇವಲ ಜೀವನದಲ್ಲಿ ಖುಷಿ ಅಂದರೆ ಮದ್ಯಪಾನ ಒಂದೇ ಅನ್ನುವಂಥದ್ದು ಇದು ಒಂದು ಮಾನದಂಡ ಇನ್ನೊಂದು ಮಾನದಂಡ ಅಂದರೆ ಕುಡಿಯೋದರಿಂದ ನನ್ನ ದೈಹಿಕ ಆರೋಗ್ಯ ಹಾಳಾಗುತ್ತೆ ಅಥವಾ ಬೇರೆ ಆಯಾಮಗಳೆಲ್ಲ ಹಾಳಾಗುತ್ತೆ ಅಷ್ಟೆಲ್ಲ ಗೊತ್ತಿದ್ರೂ ಕೂಡ ಮತ್ತೆ ಮತ್ತೆ ಕುಡಿಯುವಂಥದ್ದು ಸೊ ಈಗ ಹೇಳಿರುವಂಥ 6 ಮಾನದಂಡಗಳಲ್ಲಿ ಅಂದರೆ ಆಸೆ ಬರೋದು ಕುಡಿತದ ಪ್ರಮಾಣ ಹೆಚ್ಚಿಗೆ ಆಗೋದು ಕುಡಿದೇ ಇದ್ದಾಗ ಕೈ ನಡುಗೋದು ಬೇರೆ ಎಲ್ಲವನ್ನು ಬಿಟ್ಟು ಇದನ್ನೇ ಆಯಿಸಿಕೊಳ್ಳೋದು ಕುಡಿಯೋದ್ರಿಂದ ಆರೋಗ್ಯ ಹಾಳಾಗುತ್ತೆ ಅಂತ ಗೊತ್ತಿದ್ರೂ ಕೂಡ ಸೊ ಈ ಥರ 6ರಲ್ಲಿ ಒಂದು 3 ಮಾನದಂಡಗಳು ಕಳೆದ ಒಂದು ವರ್ಷದಲ್ಲಿ ಅಥವಾ ಒಂದು ತಿಂಗಳಲ್ಲಿ ಕಂಡು ಬರ್ತಾ ಇದ್ದರೆ ಆ ವ್ಯಕ್ತಿ ಮದ್ಯಪಾನದ ಅವಲಂಬನೆ ಕಾಯಿಲೆ ಅಥವಾ ಆಲ್ಕೋಹಾಲ್ ಡಿಪೆಂಡೆನ್ಸ್ ಸಿಂಡ್ರೋಮ್ ಕಾಯಿಲೆ ಇದೆ ಅಂತ ಹೇಳುವಂಥದ್ದು ಹೌದಾ ನೆನಪಿಟ್ಕೊಳ್ಳಿ ಇದನ್ನು ನಾನು ಕಾಯಿಲೆ ಅಂತ ಹೇಳ್ತಾ ಇದ್ದೀನಿ ಮುಖ್ಯವಾಗಿ ವ್ಯಕ್ತಿಯ ನಡವಳಿಕೆ ಅಂತ ಹೇಳ್ತಾನೇ ಇಲ್ಲ ಫಸ್ಟ್ ಆಫ್ ಆಲ್ ಹೌದಾ ಇದನ್ನು ಒತ್ತು ಕೊಡೋ ಉದ್ದೇಶ ಏನಂದರೆ ಜನರು ಅಥವಾ ಎಲ್ಲರ ಪರಿಕಲ್ಪನೆ ಅಂದರೆ ವ್ಯಕ್ತಿ ಯಾಕೆ ಕುಡಿತಾರೆ ಅಂತಂದರೆ ಅದು ಹಾಗೆ ಅವರು ಬೇಕಂತ ಮಾಡೋದು ನಾವು ಎಷ್ಟು ಹೇಳಿದರೂ ಕೇಳೋದಿಲ್ಲ ಹೌದಾ ಸೊ ಅಥವಾ ಕೆಟ್ಟ ಜನ ಅವರು ಅದಕ್ಕೆ ಕುಡಿತಾರೆ ಅರ್ಥ ಮಾಡ್ಕೊಳ್ಳಿ ಇದು ಒಳ್ಳೆಯದು ಕೆಟ್ಟದ್ದು ಶ್ರೀಮಂತರು ಬಡವರು ಅಂಥದ್ದು ಯಾವುದಕ್ಕೂ ಸಂಬಂಧ ಅಲ್ಲ ನಾನು ಇನ್ನೊಂದು ಉದಾಹರಣೆ ಕೊಡಬೇಕಾದ್ರೆ ಈಗ ಸಕ್ಕರೆ ಕಾಯಿಲೆ ಇದೆ ಶುಗರ್ ಕಾಯಿಲೆ ಇದೆ ಅಥವಾ ಬಿ ಪಿ ಕಾಯಿಲೆ ಇದೆ ಅದು ಒಳ್ಳೆಯವರಿಗೆ ಬರುತ್ತೆ ಕೆಟ್ಟವರಿಗೆ ಬರುತ್ತೆ ಅಥವಾ ಶ್ರೀಮಂತರಿಗೆ ಬರುತ್ತೆ ಬಡವರಿಗೆ ಬರುತ್ತೆ ಅಂಥದ್ದೇನೂ ಇಲ್ಲ ಅದೇ ರೀತಿ ಇದು ಕೂಡ ಒಂದು ಮೆದುಳಿನ ಕಾಯಿಲೆ ಈಗ ನಾನು ಹೇಳಿರೋ ಕೆಲವೊಂದು ಮಾನದಂಡಗಳು ಹೇಳಿದೆ ಕ್ರೇವಿಂಗ್ ಅಂದರೆ ಏನು ಅಂದರೆ ಆಸೆ ಬರೋದು ಅವೆಲ್ಲ ಅವುಗಳೆಲ್ಲ ಆಗುವಂಥದ್ದು ಮೆದುಳಿನಲ್ಲಿ ಆಗುವ ಬದಲಾವಣೆಗಳಿಂದಾಗಿ ನಾವು ಹೊರಗಡೆ ನೋಡ್ತಾ ಇರೋದು ಬರೀ ವ್ಯಕ್ತಿಯ ನಡವಳಿಕೆ ಅಷ್ಟೇ ಆದರೆ ನಡವಳಿಕೆಗೆ ಕಾರಣ ಮೆದುಳಿನ ಬದಲಾವಣೆಗಳು ಸೊ ಹಾಗಾಗಿ ವ್ಯಕ್ತಿಯೊಬ್ಬ ಇದನ್ನು ದಿನ ಈ ರೀತಿ ಮದ್ಯಪಾನ ಮಾಡ್ತಾ ಇದ್ದೇನೆ ಇದನ್ನೆಲ್ಲ ಅಂದರೆ ಅದನ್ನು ಕಾಯಿಲೆ ಅಂತ ಪರಿಗಣಿಸಿ ಈಗ ನಾವು ಬೇರೆ ಕಾಯಿಲೆ ಇದ್ದ ಕೂಡಲೇ ತಕ್ಷಣ ಕರ್ಕೊಂಡು ಹೋಗ್ತೀವಲ್ಲ ಆಸ್ಪತ್ರೆಗೆ ಅದೇ ರೀತಿ ಇದನ್ನು ಕಾಯಿಲೆ ಅಂತ ಅರ್ಥ ಮಾಡ್ಕೊಳ್ಬೇಕಾಗಿ ಕೇಳ್ಕೊಳ್ತೀನಿ ಬಟ್ ಡಾಕ್ಟರ್ ಹೆಚ್ಚಿನವರಿಗೆ ಅವಲಂಬನೆಯು ಕೂಡ ಒಂದು ಕಾಯಿಲೆ ಅನ್ನುವಂಥದ್ದು ಗೊತ್ತಿರಲಿಕ್ಕಿಲ್ಲ ಅಲ್ವಾ ಡಾಕ್ಟರ್ ಹೌದು ಹೆಚ್ಚಾಗಿ ಅದೇ ಸಮಸ್ಯೆ ಆಗೋದು ಯಾಕಂದರೆ ನಾವು ಹೇಗಂದರೆ ಈಗ ಸಮಾಜದಲ್ಲಿ ಏನೋ ಒಂದು ಸ್ವಲ್ಪ ಬೇರೆ ಆದ ಕೂಡಲೇ ಅದು ಕಾಯಿಲೆ ಅಂತ ಪರಿಗಣಿಸ್ಲಿಕ್ಕೆ ಒಪ್ಕೊಳ್ಳೋದಿಲ್ಲ ಯಾಕಂದರೆ ಅದಕ್ಕೆ ನಾವು ಗುರುತು ಸಿಗೋದಿಲ್ಲ ಉದಾಹರಣೆಗೆ ನೋಡಿ ಶುಗರ್ ಕಾಯಿಲೆ ಅಂತಂದರೆ ರಕ್ತ ಪರೀಕ್ಷೆ ಮಾಡಿದರೆ ಶುಗರ್ ಹೆಚ್ಚಿಗೆ ಆಯಿತು ಅದು ಕಾಯಿಲೆ ಅಂತ ಹೇಳ್ತೀವಿ ಇದರಲ್ಲಿ ಏನು ಅವನೇ ಕುಡಿತಾನೆ ಬೇಕಂತ ಅವನೇ ಹೋಗ್ತಾನೆ ಬಾರಿಗೆ ಅವರೇ ಕುಡಿಯೋದು ಸೊ ಈ ರೀತಿ ನಮ್ಮ ಮಾರಲ್ ಅಂತ ಏನು ಹೇಳ್ತೀವಲ್ಲ ನಮ್ಮ ಜಜ್ಮೆಂಟ್ ಅಥವಾ ನಮ್ಮದು ಎಲ್ಲ ನಮ್ಮ ವಿಚಾರಗಳು ಹಾಕಿದಾಗ ಸೊ ಅದನ್ನು ಕಾಯಿಲೆ ಅಂತ ಪರಿಗಣಿಸೋದಿಲ್ಲ ಅದನ್ನು ನಾವು ಬೇರೆ ದೃಷ್ಟಿಯಲ್ಲಿ ನೋಡ್ಲಿಕ್ಕೆ ಹೋಗ್ತೀವಿ ಡಾಕ್ಟರ್ ಇನ್ನು ಕೆಲವರು ಟೆನ್ಷನ್ ಇಂದ
ಕುಡಿತಕ್ಕೆ ಒಳಗಾಗ್ತಾರೆ, ಒಂದು ಫ್ಯಾಮಿಲಿ ಪ್ರಾಬ್ಲಮ್ ಇರಬಹುದು, ಇಲ್ಲ ಅಂತ ಹೇಳಿದ್ರೆ ಕೆಲಸದ ಒತ್ತಡ ಇರಬಹುದು. ಸೊ ಇದು ಸ್ಟ್ರೆಸ್ ರಿಲೀಫ್ ಆಗಲಿಕ್ಕೆ ಕೆಲವರು ಕುಡಿತದ ಮಾರ್ಗವನ್ನ ಹಿಡಿತಾರೆ. ನೆಕ್ಸ್ಟ್ ಕಂಟಿನ್ಯೂ ಆಗ್ತಾ ಹೋಗ್ತಲ್ವಾ ಡಾಕ್ಟರ್? ನೀವು ಕೇಳಿರೋದು ತುಂಬಾ ಉತ್ತಮ ಪ್ರಶ್ನೆ. ಯಾಕಂದ್ರೆ ಈಗ ಹೆಚ್ಚಾಗಿ ಕೇಳಿದಾಗ ಒಂದು 100 ಜನ ಕುಡಿತದ ಅವಲಂಬನೆ ಇರೋರಲ್ಲಿ ಕೇಳಿದ್ರೆ ಒಂದು 89 ಜನ ಹೇಳೋದು ಇಷ್ಟೇ, ನನ್ನ ಮನೆಯಲ್ಲಿ ಟೆನ್ಷನ್ ಇದೆ, ಹಣಕಾಸಿನ ತೊಂದರೆ ಇದೆ, ಕೆಲಸದಲ್ಲಿ ಟೆನ್ಷನ್ ಇದೆ ಅಲ್ಲ ಅಂತ. ಹೌದಾ? ಈಗ ಅದೇ ರೀತಿ ನಾನು ಇನ್ನೊಂದು ಪ್ರಶ್ನೆನೂ ಕೇಳಲಿಕ್ಕೆ ಬಯಸ್ತೀನಿ. ಈಗ ಟೆನ್ಷನ್ ಆ ರೀತಿ ಟೆನ್ಷನ್ಗಳು, ಅವರೊಬ್ಬರೇ ವರ್ಕ್ ಮಾಡ್ತಾ ಇಲ್ಲ, ಮನೇಲಿ ಟೆನ್ಷನ್, ಅವರಿಗೆ ಒಬ್ಬರೇ ಇಲ್ಲ, ಒಂದು 100 ಜನರಿಗೂ ಇರುತ್ತೆ. ಹೌದಾ? ಇದೇ ರೀತಿ ಇನ್ನೊಂದು ಉದಾಹರಣೆ, ಆ ವ್ಯಕ್ತಿ ಜೊತೆ ಡ್ರಿಂಕ್ ಸ್ಟಾರ್ಟ್ ಮಾಡಲಿಕ್ಕೂ ಒಂದು 100 ಜನ ಒಂದೇ ಟೈಮಿಗೆ ಸ್ಟಾರ್ಟ್ ಮಾಡಿರ್ತಾರೆ, ಆದರೆ ಎಲ್ಲರೂ ದಿನ ಕುಡಿತಾ ಇದ್ದಾರಾ, ಎಲ್ಲರೂ ಕುಡಿತದ ಅವಲಂಬನೆಗೆ ಒಳಗಿದ್ದಾರಾ? ಇಲ್ಲ ಅಲ್ವಾ? 100 ಜನ ಸ್ಟಾರ್ಟ್ ಮಾಡಿದರೆ ಒಂದು 20 ಜನನೂ ಕುಡಿತದ ಅವಲಂಬನೆ ಅಥವಾ ಆಲ್ಕೋಹಾಲ್ ಡಿಪೆಂಡೆನ್ಸಿಗೆ ಒಳಗಾಗಿರ್ತಾರೆ. ಸೊ ಹಾಗಿದ್ರೆ ಯಾಕೆ ಅಂತ ಪ್ರಶ್ನೆ ಹುಟ್ಟೋದು ಸಹಜ. ಈಗ ಒಂದೇ ಜಾಬಲ್ಲಿ ಇಬ್ಬರು ಜನ ಇದ್ದಾರೆ, ಇಬ್ಬರಿಗೂ ಒಂದೇ ರೀತಿ ಒತ್ತಡ ಇದೆ, ಒಬ್ಬರು ಕುಡಿತದ ಅವಲಂಬನೆಗೆ ಒಳಗಾಗಿದ್ದರೆ ಮತ್ತೊಬ್ಬರು ಆಗಲಿಲ್ಲ. ಸೊ ಆವಾಗ ಈ ಸಮಯದಲ್ಲಿ ಬರೋ ವಿಷಯ ಏನಂದರೆ, ನೀವು ಅರ್ಥ ಮಾಡ್ಕೋಬೇಕಂದ್ರೆ ಇದು ಕಾಯಿಲೆ ಅಂತ, ಮತ್ತೆ ಇದಕ್ಕೆ ಇರುವಂಥ ಕಾರಣಗಳು. ನಾನು ಮುಂಚೆನೇ ಹೇಳಿದಾಗೆ ಅನೌಷಿಕತೆ ಅಂತ ಏನು ಹೇಳಿದೆ ಅದು ತುಂಬ ಮುಖ್ಯವಾಗಿರ್ತದೆ. ಇದರಲ್ಲಿ ಆ ವ್ಯಕ್ತಿಯಲ್ಲಿ ಇರುವಂಥ ಮೆದುಳಿನ ಪ್ರಕ್ರಿಯೆ, ಜೀನ್ಸಲ್ಲಿ ಇರುವಂಥ ಪ್ರಕ್ರಿಯೆ, ಸೊ ಆ ವ್ಯಕ್ತಿ ಒತ್ತಡದ ಸನ್ನಿವೇಶದಲ್ಲಿದ್ದಾಗ ಇದರಲ್ಲಿ ಅವರಿಗೆ ರಿಲೀಫ್ ಅಂತ ಏನು ಹೇಳ್ತೀವಲ್ಲ, ಇಂಥದ್ದು ಸಿಗ್ತಾ ಇದೆ ಅಂತ. ಅಥವಾ ಆ ಥರ ಆದ ಕೂಡಲೇ ವ್ಯಕ್ತಿ ಮೆದುಳಿನಲ್ಲಿ ಆಗೋ ಬದಲಾವಣೆ ಅಂದರೆ, ಪ್ರತಿ ಸರಿ ಸಮಸ್ಯೆ ಆದಾಗ ನೀನು ಇದಕ್ಕೆ ಹೋಗಬೇಕು, ಸಮಸ್ಯೆ ಬಗೆಹರಿಯೋ ದಾರಿ ಅಂದರೆ ಇದು ಒಂದೇ ಅಂತ. ಈ ಥರ ರಿವಾರ್ಡ್ ಸಿಸ್ಟಮ್ ಅಂತ ಹೇಳ್ತೀವಿ, ಒಂದು ಕೆಲಸ ಮಾಡಿದ್ದೀನಿ ಅದಕ್ಕೆ ಒಂದು ಪುರಸ್ಕಾರ ಥರ ಸಿಕ್ಕಿತ್ತು ಅಂತ, ಅಂದರೆ ರಿಲೀಫ್ ಸಿಕ್ಕಿತ್ತು ಅಂತ. ಸೊ ಪ್ರತಿ ಸರಿ ಇದೇ ಆಗ್ತಾ ಆಗ್ತಾ ಹೋಗಿ ಆ ವ್ಯಕ್ತಿ ಅವಲಂಬನೆಗೆ ಒಳಗಾಗ್ತಾರೆ. ಮತ್ತೊಬ್ಬ ವ್ಯಕ್ತಿ ಕುಡಿತಾರೆ ಬಟ್ ಅದು ರಿಲ್ಯಾಕ್ಸ್ ಅನ್ಸೋದಿಲ್ಲ, ಬೇರೆ ಏನೂ ಅನ್ಸೋದಿಲ್ಲ, ರಿಲ್ಯಾಕ್ಸ್ ಅನಿಸಿದ್ರೂ ಅದು ಮತ್ತೆ ಮತ್ತೆ ಬೇಕು ಅಂತ ಅನ್ಸೋದಿಲ್ಲ. ಸೊ ಹಾಗಾಗಿ ಇದು ಕಾಯಿಲೆ ಅಂತ ಹೇಳೋದು. ಈಗ ನೀವು ಹೇಳಿದಾಗೆ ಸ್ಟ್ರೆಸ್, ಟೆನ್ಷನ್ ಅದೇ ಅಲ್ಲ, ಅದು ಕೇವಲ ಒಂದು ನೆಪ ಅಂತ ಅನಿಸುತ್ತೆ. ಅಂದರೆ ಅವ್ರು ಬೇಕಂತ ಮಾಡೋ ನೆಪ ಅಲ್ಲ, ಇರುವಾಗ ಡೈರೆಕ್ಟ್ ಮೆದುಳು ಏನು ಹೇಳುತ್ತೆ ಆ ಟೈಮಿಗೆ, ಹೌದಪ್ಪ ಸ್ವಲ್ಪ ಒತ್ತಡ ಆಗಿದೆ, ತಕ್ಷಣ ನೀವು ಬಾರಿಗೆ ಹೋಗಂತ. ಒತ್ತಡ ಬಗೆಹರಿಸೋ ವಿಧಾನ ಹುಡುಕು ಅಂತ ಹೇಳೋದಿಲ್ಲ ಮೆದುಳು, ನೀವು ಡೈರೆಕ್ಟ್ ಒಂದು ಸ್ವಲ್ಪ ಕುಡಿ, ಮನೇಲಿ ಏನೋ ಜಗಳ ಆಯ್ತಾ, ಹೌದಪ್ಪ ನೀ ಬಾರಿಗೆ ಹೋಗು, ಹಣಕಾಸಿನ ಒತ್ತಡ ಆಯ್ತಾ ನೀ ಬಾರಿಗೆ ಹೋಗು ಅಂತ. ಸೊ ಎಲ್ಲದಕ್ಕೂ ಸೊಲ್ಯೂಷನ್ ಏನು, ಬಾರಿಗೆ ಹೋಗೋದು. ಈಗ ಅವಲಂಬನೆ ಕ್ರೈಟೇರಿಯಾ ಅಲ್ಲಿ ನಾನು ಮಾನದಂಡ ಹೇಳಿದ್ನಲ್ಲ, ಅದರಲ್ಲಿ ಬೇರೆದೆಲ್ಲ ಖುಷಿ ಸಿಗೋ ವಿಷಯಗಳನ್ನು ಬಿಟ್ಟು ಯಾವಾಗಲೂ ತಲೆ ಇದರಲ್ಲೇ ಇರುತ್ತೆ ಅಂತ. ಹೌದಾ? ಸೊ ಮದ್ಯಪಾನದ ಅವಲಂಬನೆ ವ್ಯಕ್ತಿದ್ದು 24 ಗಂಟೆಲೂ ತಲೆಯಲ್ಲಿ ಮೆದುಳಿನಲ್ಲಿ ಆಗ್ತಾ ಇರೋ ವಿಷಯ ಅಂದ್ರೆ ಮದ್ಯಪಾನದ ಸಂಬಂಧಪಟ್ಟಂತೆ. ನಮಸ್ಕಾರ. ಹಲೋ ಹಲೋ, ಈ ಕಾಲಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಮತ್ತೆ ಪುನಃ ನೀವು ಕಾಲಿಗೆ ಟ್ರೈ ಮಾಡಿ. ಹಾಗಾದರೆ ಡಾಕ್ಟರ್, ನಾವು ಟೆನ್ಷನಿಂದ ಹೊರಗಡೆ ಬರಲಿಕ್ಕೆ ಮದ್ಯಪಾನ ಒಂದೇ ದಾರಿ ಅಲ್ಲ, ಬೇರೆ ಕೂಡ ದಾರಿ ಉಂಟು, ಬೇರೆ ಮಾರ್ಗವನ್ನು ಕೂಡ ನಾವು ಕಂಡುಕೊಳ್ಳಬಹುದು. ಮದ್ಯಪಾನ ದಾರಿನೇ ಅಲ್ಲ ಅಂತ ಹೇಳುವಂಥದ್ದು, ಮದ್ಯಪಾನ ಒಂದೇ ದಾರಿ ಅಲ್ಲ, ಮದ್ಯಪಾನ ದಾರಿ ಅಲ್ಲ. ಒಂದು ತಪ್ಪು ನಂಬಿಕೆ ಏನಂದರೆ, ಈಗ ಮದ್ಯಪಾನದಿಂದ ಟೆನ್ಷನ್ ರಿಲೀಫ್ ಆಗುತ್ತೆ ಅಥವಾ ಟೆನ್ಷನ್ ಕಡಿಮೆ ಆಗುತ್ತೆ ಅನ್ನೋದು, ಆದರೆ ನಾವು ಸೈಂಟಿಫಿಕ್ ವೈಜ್ಞಾನಿಕವಾಗಿ ನೋಡಿದಾಗ ಅದು ಹೆಚ್ಚಿಗೆ ಆಗುವಂಥದ್ದು. ಯಾಕಂದರೆ ನಾವು ಈಗ ಒಂದು ಒತ್ತಡದ ಸನ್ನಿವೇಶ ಬಂದಾಗ ಅದರಲ್ಲಿ ನಮ್ಮಲ್ಲಿ ಕೆಲವೊಂದು ದೈಹಿಕ ಮಾನಸಿಕ ಬದಲಾವಣೆ ಆಗುತ್ತೆ. ಯಾಕೆ ಬದಲಾವಣೆ ಆಗುತ್ತಂದರೆ, ಆ ಒತ್ತಡ ನಿರ್ವಹಣೆ ಮಾಡಿ ಅದನ್ನು ಬಗೆಹರಿಸೋದು ಹೇಗೆ ಅನ್ನೋದು ಸಲುವಾಗಿ. ಅದು ಆಗದೇ ಇದ್ದಾಗ ಅನ್ಹೆಲ್ದಿ ಕೋಪಿಂಗ್ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ, ಅಂದರೆ ಅನಾರೋಗ್ಯಕರ ಇದು ನಾವು ಒದಗಿಕೊಳ್ಳುವ ಮೆಥಡ್ಗಳು. ಇದು ಮದ್ಯಪಾನ ಮಾಡೋದಾಗಲಿ, ನಿದ್ದೆ ಮಾತ್ರೆ ತಗೊಳ್ಳೋದಾಗಲಿ, ಹೌದಾ, ಅಥವಾ ಸಮಸ್ಯೆಯಿಂದ ದೂರ ಓಡಿ ಹೋಗೋದಾಗಲಿ. ಸೊ ಇವೆಲ್ಲ ಸೊಲ್ಯೂಷನ್ನು ಅಥವಾ ಇದು ಅಲ್ಲ. ಹಲೋ ಹಲೋ, ನಮಸ್ಕಾರ. ನಮಸ್ತೆ, ಹೇಳಿ. ಹಲೋ, ಹಾ ಹೇಳಿ, ಕೇಳಿಸ್ತಾ ಇದೆ, ಹೇಳಿ. ಕೃಷ್ಣ ಸಿಟ್ ಐಕಲ್ ಅಂತ, ಈಗ ಅತಿ ಮದ್ಯಪಾನ ಮಾಡುದ್ರಿಂದ ಕರುಳು ತೂತಾಗ್ತದೆ ಅಂತಾರೆ, ಅದನ್ನು ಬಿಡಿಸಿದೆ ಈಗ ಮದ್ಯಪಾನ ಮಾಡುವವರು? ಅದೇ ಮದ್ಯಪಾನದ, ಈಗ ಮದ್ಯಪಾನದಿಂದ ಸುಮಾರು ದೈಹಿಕ ಸಮಸ್ಯೆಗಳಿದ್ದಾವೆ, ಅದು ಒಂದೊಂದಾಗಿ ಹೇಳಲಿಕ್ಕೆ ಬಯಸ್ತೀನಿ. ಈಗ ಮುಂದಿನ ಪ್ರಶ್ನೆಯಲ್ಲಿ ಅದು ಬರ್ಬೋದು ಅನ್ಸುತ್ತೆ. ಈಗ ಅದನ್ನು ಬಿಡಿಸೋದು ಹೇಗೆ ಅಂತಂದರೆ, ನೋಡಿ, ವ್ಯಕ್ತಿಯಲ್ಲಿ ಮೊದಲನೇದಾಗಿ ಬದಲಾವಣೆ ಬರಬೇಕದು. ಅದು ಬದಲಾವಣೆ ನಾವು ಹೇಳೋದು, ನೀವು ಹೇಳೋದು ಅಲ್ಲ, ಅಂದರೆ ಅದು ಬದಲಾವಣೆ ತನ್ನಿಂದಾಗಿ ಅವರಲ್ಲಿ ಬದಲಾವಣೆ ಬರಬೇಕು, ನಮ್ಮ ಮೆದುಳಿನ ಪ್ರಕ್ರಿಯೆ ಅಂಥೇಳಿ. ನಮ್ಮ ಜವಾಬ್ದಾರಿ ಏನಿರುತ್ತೆ ಅಂದರೆ, ಆ ಮೆದುಳಿನ ಪ್ರಕ್ರಿಯೆಗೆ ಸಹಾಯ ಮಾಡುವಂಥದ್ದು. ಹೌದಾ? ಉದಾಹರಣೆ, ಒಂದು ತಪ್ಪು ನಂಬಿಕೆ ಅಂದರೆ, ವ್ಯಕ್ತಿಗೆ ಒಂದು ರೂಮಲ್ಲಿ ಕೂಡ ಹಾಕಿ ಒಂದು 10 ದಿನ ಕೂಡಿಸದೇ ಇದ್ದರೆ ಎಲ್ಲ ಬಿಟ್ಟು ಬಿಡ್ತಾರೆ ಅಂತ, ಅಥವಾ ಗೊತ್ತಿಲ್ಲದೆ ಏನೋ ಔಷಧಿ ಹಾಕಿಬಿಡಿ ಅದರಿಂದ ಸರಿಯಾಗುತ್ತಂತೆ. ಆ ಥರ ಅಲ್ಲ, ಇದು ಒಂದು ಕಾಯಿಲೆ, ಕಾಯಿಲೆಗೆ ಚಿಕಿತ್ಸೆ ಲಭ್ಯವಿದೆ, ವೈಜ್ಞಾನಿಕವಾಗಿರುವಂಥ ಚಿಕಿತ್ಸೆ ಸಿಗುತ್ತೆ ನಿಮಗೆ. ಹೌದಾ? ಅದಕ್ಕೆ ಆಸ್ಪತ್ರೆಗೆ ಬನ್ನಿ, ಮನೋವೈದ್ಯಕೀಯ ವಿಭಾಗಕ್ಕೆ ಬನ್ನಿ, ಒಂದೆರಡು ಸ್ವಲ್ಪ ದಿನ ಒಳರೋಗ ವಿಭಾಗದಲ್ಲಿ ಅಡ್ಮಿಟ್ ಮಾಡೋಕೆ ಆದರೆ, ಅವಶ್ಯಕತೆ ಇದ್ದರೆ ಅಡ್ಮಿಟ್ ಮಾಡಿ ಅದರ ಚಿಕಿತ್ಸೆ ಕೊಡಬಹುದು. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು.
ಆರೋಗ್ಯಕ್ಕೆ ಅದೇ ರೀತಿ ಸರಿನು ಈ ಮದ್ಯಪಾನದಿಂದ ದೈಹಿಕ ಹಾಗೂ ಮಾನಸಿಕ ಆರೋಗ್ಯದ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತದೆ ಅನ್ನುವಂತ ಯಾಕಂದ್ರೆ ಈಗ ಯಾರಿಗೆ ಕೇಳಿದ್ರು ಹೇಳ್ತಾರೆ ಕುಡಿಯೋದ್ರಿಂದ ಲಿವರ್ ಹಾಳಾಗುತ್ತೆ ಅಂತ ಸಣ್ಣ ಮಗುವಿಂದ ದೊಡ್ಡವರು ಹೇಳಿರ್ತಾರೆ ಆದ್ರೆ ಅರ್ಥ ಮಾಡ್ಕೊಳ್ಳಿ ಲಿವರ್ ಅಷ್ಟೇ ಅಲ್ಲ ಇದರಲ್ಲಿ ಸುಮಾರು ಆಯಾಮಗಳು ಹಾನಿಗೊಳಗಾಗ್ತವೆ ಏನೋ ಬ್ರಾಡ್ ಅಂದ್ರೆ ಒಂದು ಔಟ್ಲೈನ್ ಹೇಳಬೇಕಂದ್ರೆ ಮದ್ಯಪಾನದಿಂದ ಆಗೋ ಸಮಸ್ಯೆಗಳು ದೈಹಿಕ ಸಮಸ್ಯೆ ಮಾನಸಿಕ ಸಮಸ್ಯೆ ಅದಷ್ಟೇ ಅಲ್ಲ ಔದ್ಯೋಗಿಕ ಸಮಸ್ಯೆ ಬರುತ್ತೆ ಕೆಲಸದಲ್ಲಿ ಹಣಕಾಸಿನ ಸಮಸ್ಯೆ ಬರುತ್ತೆ ಕೌಟುಂಬಿಕ ಸಮಸ್ಯೆ ಬರುತ್ತೆ ಸಾಮಾಜಿಕ ಸಮಸ್ಯೆಗಳು ಇವೆಲ್ಲ ಬರುವಂತದ್ದು ಈಗ ದೈಹಿಕ ಸಮಸ್ಯೆಗಳಂತ ಮೊದಲನೇದಾಗಿ ತಗೊಳ್ಳುವ ದೈಹಿಕ ಸಮಸ್ಯೆ ಅಂದ್ರೆ ಬರಿ ಲಿವರ್ ಅಷ್ಟೇ ಡ್ಯಾಮೇಜ್ ಆಗೋದಿಲ್ಲ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ವ್ಯಕ್ತಿಯ ದೇಹದ ಎಲ್ಲ ಭಾಗಗಳು ನಿಮ್ಮ ತಲೆಯಿಂದ ಹಿಡ್ಕೊಂಡು ಪಾದದವರೆಗೂ ಎಲ್ಲ ಕಡೆಯೂ ಸಮಸ್ಯೆಗಳು ಬರುವಂಥದ್ದು ಮಿದುಳಿನಲ್ಲಿ ಸಮಸ್ಯೆ ಆಗ್ತದೆ ನೆನಪಿನ ಶಕ್ತಿ ಸಮಸ್ಯೆ ಆಗೋದು ಗಮನ ಕೊಡೋದು ಸಮಸ್ಯೆ ಆಗೋದು ಕೆಲವೊಮ್ಮೆ ಫಿಟ್ಸ್ ಕಾಯಿಲೆ ಬರೋದು ಕಲುಷಿತ ಮದ್ಯಪಾನ ಮಾಡೋದ್ರಿಂದ ಕಣ್ಣು ಕಳ್ಕೊಂಡವರಿದ್ದಾರೆ ಪರ್ಮನೆಂಟ್ ಅಂದರೆ ಮತ್ತೆ ಶಾಶ್ವತವಾಗಿ ಕಣ್ಣು ಕಳೆದುಕೊಂಡವರಿದ್ದಾರೆ ಬಾಯಲ್ಲಿ ಹುಣ್ಣುಗಳಾಗೋದು ನಾಲಿಗೆಯಲ್ಲಿ ಸಮಸ್ಯೆಗಳಾಗೋದು ಆಮೇಲೆ ಕೆಳಗೆ ಬರುವ ನಮ್ಮ ಅನ್ನನಾಳ ಅನ್ನನಾಳದಲ್ಲಿ ನೋಡಿ ಇದು ಮದ್ಯಪಾನ ಅಂದರೆ ಒಂದು ಮದ್ಯ ಅಂದರೆ ಆ್ಯಸಿಡ್ ಅನ್ನೋ ಥರ ನೀರು ಬಿಟ್ಟು ಬೇರೆ ಏನು ಹಾಕಿದ್ರು ನಮ್ಮ ಒಳಗಡೆ ಏನು ಲೇಯರ್ ಇರುತ್ತಲ್ಲ ಅಂಗಗಳದ್ದು ಅದೆಲ್ಲ ಡ್ಯಾಮೇಜ್ ಆಗ್ತಾ ಬರುವಂಥದ್ದು ಅನ್ನನಾಳಕ್ಕೆ ಕೆಲವೊಮ್ಮೆ ರಂಧ್ರಗಳಾಗ್ತವೆ ಇವ್ರು ಹೇಳಿದರೆ ಕೆಲವೊಮ್ಮೆ ಕರಳು ತೂತು ಅಂಥದ್ದಂತ ಅದೆಲ್ಲ ಸ್ವಲ್ಪ ರೇರ್ ಬಟ್ ಇದು ಅನ್ನನಾಳದಲ್ಲಿ ಆ್ಯಸಿಡಿಟಿ ಸಮಸ್ಯೆ ಅಂತ ಹೇಳ್ತೀವಿ ಅದು ಆಗುವಂಥದ್ದು ಅನ್ನನಾಳದಿಂದ ಕೆಳಗೆ ಹೊಟ್ಟೆಗೆ ಬಂದಾಗ ಹೊಟ್ಟೆಯಲ್ಲಿ ಹುಣ್ಣು ಆಗೋದು ಆಹಾರ ಪಚನ ಆಗದೇ ಇರೋದು ಆಮೇಲೆ ಕರಳಿನ ಸಮಸ್ಯೆ ಆಗೋದು ನೆಕ್ಸ್ಟ್ ಈಗ ನಮ್ಮ ಇದೆ ಹಾರ್ಟ್ ಇದೆ ಹೃದಯ ಹೃದಯದಲ್ಲಿ ಸಮಸ್ಯೆಗಳಾಗುತ್ತೆ ಹೃದಯದ ಏನು ಮಾಂಸಗಳಿರ್ತವೆ ಮಾಂಸಖಂಡಗಳು ಅವು ಪದರು ಪದರುಗಳು ಎಲ್ಲ ಬೇರೆ ಬೇರೆ ಆಗ್ತಾ ಹೋಗ್ತದೆ ಅದಕ್ಕೆ ಕಾರ್ಡಿಯೋಮೆಗಲಿ ಆಲ್ಕೋಹಾಲಿಕ್ ಕಾರ್ಡಿಯೋಮಯೋಪತಿ ಅಂತ ಹೇಳ್ತೇವೆ ಅಂದರೆ ಮದ್ಯಪಾನದಿಂದ ಹಾರ್ಟಿಗೂ ಸಮಸ್ಯೆ ಆಗುತ್ತೆ ಅದರದ್ದು ಸಮಸ್ಯೆಯಿಂದಾಗಿ ಸುಮಾರು ಜನ ಸಾವಿಗೀಡ ಆಗಿದ್ದಾರೆ ಲಿವರ್ ಸಮಸ್ಯೆ ಅಂತೂ ಗೊತ್ತಿದ್ದಿದೆ ಲಿವರಲ್ಲಿ ಸುಮಾರಾಗುತ್ತೆ ಹೊಟ್ಟೆಯಲ್ಲಿ ನೀರು ತುಂಬಿಕೊಳ್ಳುತ್ತೆ ಕಾರಲ್ಲಿ ನೀರು ತುಂಬಿಕೊಳ್ಳುತ್ತೆ ಜನನೇಂದ್ರಿಯ ಸಮಸ್ಯೆಗಳು ಅಂದರೆ ಲೈಂಗಿಕ ಸಮಸ್ಯೆಗಳು ಬರುತ್ತೆ ಪುರುಷತ್ವ ನಪುಂಸಕತ್ವ ಆಗುತ್ತೆ ಮಾಂಸಖಂಡಗಳು ಡ್ಯಾಮೇಜ್ ಆಗೋದು ಮೂಳೆ ಏನಿರುತ್ತೆ ಮೂಳೆಯ ಮಧ್ಯಭಾಗದಲ್ಲಿ ರಕ್ತ ಉತ್ಪಾದನೆ ಆಗುವಂಥದ್ದು ಮದ್ಯಪಾನ ಏನು ಮಾಡುತ್ತೆ ಅದರ ಉತ್ಪಾದನೆ ಆಗೋ ಕೆಲಸವನ್ನು ತಡೆದು ಬಿಡ್ತದೆ ಹಾಗಾಗಿ ಪೋಷಕಾಂಶಗಳ ಕೊರತೆ ಕಂಡು ಬರೋದು ನರಗಳ ಸಮಸ್ಯೆ ಅಂತೆ ನರ ಅಂದರೆ ನಮ್ಮ ಕೈ ಮೇಲೆ ಕಾಣೋ ರಕ್ತನಾಳಗಳೆಲ್ಲ ಅರ್ಥ ಮಾಡ್ಕೊಳ್ಳಿ ನರ ಅಂದರೆ ನಮ್ಮ ಮೆದುಳಿಂದ ಸಿಗ್ನಲ್ ಏನು ನಮ್ಮ ದೇಹದ ಎಲ್ಲ ಭಾಗಗಳಿಗೆ ಹೋಗುತ್ತೆ ದೇಹದ ಎಲ್ಲ ಭಾಗಗಳಿಂದ ಮೆದುಳಿಗೆ ಹೋಗುವಂಥ ಸಿಗ್ನಲ್ ಹೌದಾ ಸೊ ಅದು ನರ ಅದು ಒಂದು ಕಾಪರ್ ವೈರ್ ಅಂತ ನೆನಪಿಟ್ಕೊಳ್ಳಿ ನೀವು ಒಂದು ಈಗ ನಮ್ಮ ಎಲೆಕ್ಟ್ರಿಸಿಟಿ ಟ್ರಾನ್ಸ್ಫಾರ್ಮರ್ ಇದೆ ಟ್ರಾನ್ಸ್ಫಾರ್ಮರಿಂದ ವೈರ್ ಎಲ್ಲ ಕನೆಕ್ಷನ್ ಮನೆಗೆಲ್ಲ ಬರ್ತದೆ ಹೌದಾ ಈಗ ಮನೆಗೆ ಬಂದಮೇಲೆ ವೈರ್ ಬಂದಾಗ ವೈರ್ ಮೇಲೆ ಒಂದು ಪದರ್ ಇರುತ್ತೆ ಪ್ಲಾಸ್ಟಿಕ್ ಕಾಪರ್ ವೈರ್ ಮೇಲೆ ಹೌದಲ್ವಾ ಈಗ ನಮ್ಮ ದೇಹದಲ್ಲೂ ಅದೇ ಕೂಡ ಮೆದುಳಿನಿಂದ ಬರೋ ನರಗಳ ಮೇಲೆ ಒಂದು ಪದರ್ ಇರುತ್ತೆ ಮದ್ಯಪಾನ ಮಾಡೋದ್ರಿಂದ ಅದು ನಿರಂತರವಾಗಿ ಉಪಯೋಗ ಆಗ್ತಾ ಇರೋದ್ರಿಂದ ಆ ಪದರು ಡ್ಯಾಮೇಜ್ ಆಗ್ತದೆ ಈಗ ಹೇಗೆ ನಾವು ಮನೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ಕರೆಂಟ್ ಹೊಡೆಯುತ್ತೆ ಅದೇ ರೀತಿ ಇದರಲ್ಲಿ ಆ ಪದರು ಹೋಗಿಬಿಟ್ಟಾಗ ಅಂಗೈಯಂಗಾಲು ಉರಿ ಬರೋದು ಜುಮ್ ಜುಮ್ ಅನ್ನೋದು ಮತ್ತು ಬಲ ಕಡಿಮೆ ಆಗೋದು ಸೊ ಇವೆಲ್ಲ ಕೆಲವೊಂದಷ್ಟೇ ದೈಹಿಕ ಸಮಸ್ಯೆಗಳು ಹೇಳಿದ್ದೆ ಹೇಳ್ತಾ ಹೋದರೆ ಪಟ್ಟಿ ತುಂಬ ದೊಡ್ಡದಾಗಿದೆ ಮಾನಸಿಕ ಸಮಸ್ಯೆ ಅಂತ ಕೇಳಿದ್ರಿ ಮಾನಸಿಕವಾಗಿ ಕಂಡು ಬರುವಂಥ ಎಲ್ಲ ಕಾಯಿಲೆಗಳು ಏನೇನಿದ್ದಾವೆ ಮರೆಗುಳಿತನ ಅಥವಾ ಡಿಮೆನ್ಷಿಯಾ ಅನ್ನೋದು ಅದು ಆಗುತ್ತೆ ಖಿನ್ನತೆ ಅಥವಾ ಡಿಪ್ರೆಷನ್ ಅನ್ನೋದು ತುಂಬ ಸಾಮಾನ್ಯವಾಗಿದೆ ಗಾಬರಿ ಆ್ಯಂಗ್ಸೈಟಿ ಅನ್ನೋದು ಅದು ತುಂಬ ಇದೆ ಇದಲ್ಲದೇ ಬೇರೆ ಬೇರೆ ದೈಹಿಕ ಸಮಸ್ಯೆಗಳ ಜೊತೆ ಮಾನಸಿಕ ಸಮಸ್ಯೆಗಳು ಕಂಡು ಬರ್ತದೆ ನಾನು ಇನ್ನೊಂದು ಹೇಳಿದೆ ನಿಮಗೆ ಔದ್ಯೋಗಿಕ ಸಮಸ್ಯೆ ಅಂತ ಅವ್ರು ಹೇಳೋದು ಕುಡಿಯೋದ್ರಿಂದ ಕೆಲಸದ ಮೇಲೆ ಏನು ಪ್ರಾಬ್ಲಮ್ ಅಂತ ಸುಮಾರು ಜನ ಇದ್ದಾರೆ ಅದರ ಸಮಸ್ಯೆ ಆಗಿರೋದು ಹೇಗೆಂದರೆ ಅಬ್ಸೆಂಟಿಸಮ್ ಅಂತ ಹೇಳ್ತೀವಿ ಅಂದರೆ ಕುಡಿದವರು ಕೆಲಸಕ್ಕೆ ಹೋಗದೇ ಇರೋದು ಕುಡಿದೇ ಇದ್ದಾಗ ಎಷ್ಟು ಕೆಲಸ ಮಾಡ್ತಾಯಿದ್ರು ಅದಕ್ಕಿಂತ ಅದರ ಸಾಮರ್ಥ್ಯ ಕಡಿಮೆ ಆಗುವಂಥದ್ದು ಅಥವಾ ಮೇಲ್ವಿಚಾರಣೆ ಅಥವಾ ಸೂಪರ್ವಿಷನ್ ಅವರು ಹೇಳೋದು ಮತ್ತು ಸುತ್ತಮುತ್ತ ಇರೋರದು ಅಲ್ಲಿ ಅವರು ಕಂಪ್ಲೇಂಟ್ ಮಾಡೋದು ಇದು ಔದ್ಯೋಗಿಕದಲ್ಲಿ ಸಮಸ್ಯೆ ಆಗೋದು ಹಣಕಾಸಿಂದ ಅಂತ ಹೇಳಿದೆ ಸಹಜವಾಗಿ ಕೇಳುವಂಥ ಒಂದು ಲೆಕ್ಕ ನಾವು ಏನಂದರೆ ದಿನಕ್ಕೆ ಕುಡಿಯೋದಕ್ಕೆ ಎಷ್ಟು ಖರ್ಚು ಮಾಡ್ತೀರಾ ಅಂತ 100 ಅಥವಾ 200 ರೂಪಾಯಿ ಅಂತ ಲೆಕ್ಕ ಹಾಕ್ತಾರೆ ಹೌದಾ ತಿಂಗಳಿಗೆ ಎಷ್ಟಾಗುತ್ತೆ ಅಂತ 6,000 ಅದು ಹಾಗೆ ಹೇಳ್ತೀವಿ ನಾವು ನೀವು ಒಂದು ವರ್ಷಕ್ಕೆ ಲೆಕ್ಕ ಮಾಡಿ ಅಂತ 72,000 ಆಯಿತು 20 ವರ್ಷದಿಂದ ಕುಡಿತಾ ಇದ್ದರೆ ಎಷ್ಟು ಲೆಕ್ಕ ಮಾಡ್ತೀರಾ 15,00,000 ಆಗುತ್ತೆ ಅಂತ ಹೇಳ್ತಾರೆ ಹೌದಾ ನಾವೇನು ಅವ್ರಿಗೆ ಬೈಯುತ್ತಾ ಇಲ್ಲ ಯಾವುದು ಅಥವಾ ನೀವು ಕೆಟ್ಟದ್ದು ಅಂತ ಹೇಳ್ತಾ ಇಲ್ಲ ನಾವು ಅವಲೋಕನೆ ಮಾಡ್ತಾ ಇರುವಂಥದ್ದು ಅಂದರೆ ಇದು ಡಿಸ್ಕಷನ್ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ಮಾಹಿತಿ ಬೆಳೀಲಿ ಮಾಹಿತಿ ಗೊತ್ತಾಗಲಿ ಅಂತ ನೋಡಿ ಒಂದು 20 ವರ್ಷದಲ್ಲಿ 15,00,000 ಮದ್ಯಪಾನಕ್ಕೆ ಹೋಗಿದೆ ಹೌದಾ ಸೊ ಆದಮೇಲೆ ಅದಕ್ಕೆ ಅವ್ರು ಮುಂದೆ ನಿರ್ಧಾರ ಮಾಡಿರುವಂಥದ್ದು ದೈಹಿಕ ಆಯಿತು ಮಾನಸಿಕ ಆಯಿತು ಔದ್ಯೋಗಿಕ ಆಯಿತು ಹಣಕಾಸಿಂದ ಆಯಿತು ಕೌಟುಂಬಿಕ ಹೇಳ್ತೀವಿ ಕುಡಿಯೋದರಲ್ಲಿ ದಿನಕ್ಕೆ ಎಷ್ಟು ಗಂಟೆ ಕಳೀತಾ ಇದ್ದೀರಿ ಸಾಯಂಕಾಲ
ಎರಡ್ಮೂರು ಗಂಟೆ ಆಯ್ತು, ಎರಡ್ಮೂರು ಗಂಟೆ ಆದಮೇಲೆ ಮನೆಗೆ ಬಂದು ಏನು ಮಾಡ್ತೀರಿ? ಮಲಗ್ತೀನಿ. ಹಾಗಿದ್ರೆ ನಿಮ್ಮ ಹೆಂಡತಿ ಮಕ್ಕಳು ಅಥವಾ ತಂದೆ ತಾಯಿ ಅಣ್ಣ ತಮ್ಮ ಸಂಬಂಧಿಕರಿದ್ದಾರೆ ಅವ್ರ ಜೊತೆ ಎಷ್ಟು ಸಮಯ ಕಳೀತಾ ಇದ್ದೀರಿ? ಒಂದು ನಿಮಿಷನೂ ಇಲ್ಲ. ಹೌದಾ? ಸೊ ನಿರಂತರವಾಗಿ ಇದೇ ರೀತಿ ನಡೀತಾ ಇರುವಾಗ ಒಂದು ಕುಟುಂಬದಲ್ಲಿಯ ವ್ಯಕ್ತಿಯ ಸಂಬಂಧಗಳು ಯಾವ ರೀತಿ ಆಗುತ್ತೆ, ಅದರಿಂದಾಗಿ ಜಗಳಗಳಾಗಬಹುದು, ಎಲ್ಲ ಆಗಬಹುದು. ಹೌದಾ? ಇದು ಕೌಟುಂಬಿಕ. ಸಾಮಾಜಿಕ ಅಂತ ಹೇಳಿದೆ, ಸಾಮಾಜಿಕ ಅಂದರೆ ಸಮಾಜದಲ್ಲಿ ಸ್ಥಾನಮಾನ ಏನಾಗುತ್ತೆ ಅಂತ, ಇವು ಕೆಲವೊಂದು ಆಗುವಂಥ ಸಮಸ್ಯೆಗಳು ಸಂಕ್ಷಿಪ್ತವಾಗಿ ಹೇಳಿದ್ದೀನಿ. ಡಾಕ್ಟರ್, ಇನ್ನು ಈ ಮದ್ಯಪಾನದ ಅವಲಂಬನೆಯ ಕಾಯಿಲೆಯನ್ನು ಮನೆಯವರು ಈಗ ಹೇಗೆ ಗುರುತಿಸಬೇಕು, ಅವ್ರಿಗೆ ಹೇಗೆ ಗೊತ್ತಾಗ್ತದೆ ಇವರಿಗೆ ಈತ ಒಂದು ಕಾಯಿಲೆ ಇದೆ ಅಂತ? ಈಗ ಮೊದಲನೇದಾಗಿ ಮನೆಯವರಿಗೆ ಒಂದು ಹಿಂಟ್ ಅಥವಾ ಒಂದು ಕ್ಲೂ ಸಿಕ್ಕುತ್ತೆ, ಏನೋ ತೊಂದರೆ ಆಗ್ತಾ ಇದೆ, ಇದು ಸಹಜವಾಗಿಲ್ಲ ಅಂತಂದಾಗ ಅದನ್ನು ಗುರುತಿಸ್ಬೋದು ಮೊದಲನೇದಾಗಿ. ಹೌದಾ? ಎರಡನೇದಾಗಿ ಅಂದರೆ ಈಗ ನಾನು ಹೇಳಿದೆ ಕೆಲವೊಂದು ಮದ್ಯಪಾನದಿಂದ ಆಗೋ ದುಷ್ಪರಿಣಾಮಗಳು ಅಂತ ಹೇಳಿದೆ, ದೈಹಿಕ, ಮಾನಸಿಕ ಆರೋಗ್ಯ, ಔದ್ಯೋಗಿಕ, ಕೌಟುಂಬಿಕ, ಸಾಮಾಜಿಕ, ಹಣಕಾಸಿಂದು. ಸೊ ಯಾವಾಗ ನಿಮಗೆ ಅನಿಸ್ತಾ ಇದೆ ಇದರಲ್ಲಿ ಏನೋ ತೊಂದರೆ ಆಗ್ತಾ ಇದೆ, ಈ ಎಲ್ಲ ಆಯಾಮಗಳಲ್ಲಿ ಸಮಯ ಕಳೆದ ಹಾಗೆ ಹಣಕಾಸಿನ ತೊಂದರೆ ಏನೋ ಬರ್ತಾ ಇದೆ, ಮದ್ಯಪಾನದೆಲ್ಲ ಬರ್ತಾ ಇದೆ, ಇವೆ ಔದ್ಯೋಗಿಕ ತೊಂದರೆ ಎಲ್ಲ ಬರ್ತಾ ಇದೆ, ಅವುಗಳಿಗೆ ಕಾರಣ ಮದ್ಯಪಾನ ಅಂತ ಅನಿಸ್ತಾ ಇದ್ದರೆ ತಕ್ಷಣವೇ ವ್ಯಕ್ತಿಯ ಜೊತೆ ಮಾತಾಡೋದು ಉತ್ತಮ. ಅವರಿಗೆ ಒಂದು ಮನವರಿಕೆ ಮಾಡಿಕೊಳ್ಳೋದೇನೆಂದರೆ ಮುಂಚೆ ಈ ಥರ ಆಗ್ತಾ ಇರಲಿಲ್ಲ, ಈಗ ಈ ಥರ ಆಗ್ತಾ ಇದೆ, ಇದಕ್ಕೇನಾದರೂ ಮಾಡಬಹುದಾ ಏನು ಅಂತ ಸುಳಿವು ಸಿಕ್ಕೇ ಸಿಕ್ಕುತ್ತೆ ಮನೆಯವರಿಗೆ ಅಥವಾ ಎಲ್ಲರಿಗೆ ಅಥವಾ ಯಾರೋ ಒಬ್ಬರು ಬಂದು ಹೇಳಿರ್ತಾರೆ ಅಥವಾ ಅವರು ವ್ಯಕ್ತಿಯ ಸಹೋದ್ಯೋಗಿಗಳು ಹೇಳಿರ್ತಾರೆ. ಇದಲ್ಲದೇ ವ್ಯಕ್ತಿಗೆ ತನ್ನಷ್ಟಕ್ಕೆ ತಾನೇ ಕೆಲವೊಮ್ಮೆ ಅನಿಸ್ಲಿಕ್ಕೆ ಶುರುವಾಗುತ್ತೆ, ಹೇಗಂದರೆ ನಾನು ಸ್ವಲ್ಪ ಜಾಸ್ತಿನೇ ಕುಡಿತಾ ಇದ್ದೀನೇನೋ ಇತ್ತೀಚೆಗೆ, ಅಥವಾ ನಾನು ಸ್ವಲ್ಪ ಕಡಿಮೆ ಮಾಡಬೇಕೇನೋ ಅನ್ನೋದು. ಯಾಕಂದರೆ ಮದ್ಯಪಾನ ಅಂದರೆ ಮನೆಯವರೇ ಕರ್ಕೊಂಡು ಬರಬೇಕಂತ ಇಲ್ಲ ಚಿಕಿತ್ಸೆಗೆ, ವ್ಯಕ್ತಿಯು ತನ್ನಷ್ಟಕ್ಕೆ ತಾನೇ ಸುಮಾರು ಜನ ಬರೋರಿದ್ದಾರೆ, ಅವರು ಯಾವ ಹಂತದಲ್ಲಿ ಬರಲಿಕ್ಕೆ ನಿರ್ಧಾರ ಮಾಡ್ತಾರೆ ಅಂದರೆ ವ್ಯಕ್ತಿಗೆ ಯಾವಾಗ ನಾ ಸ್ವಲ್ಪ ಕಡಿಮೆ ಮಾಡಬೇಕೇನೋ ಅನ್ನೋದು ಅನ್ನಿಸ್ತಾ ಇದ್ದಾಗ. ಕೆಲವೊಮ್ಮೆ ನನ್ನ ಮದ್ಯಪಾನದಿಂದ ನನ್ನ ಮೇಲೆ ನನಗೆ ಸಿಟ್ಟು ಬರ್ತಾ ಇದೆಯೋ ಅಥವಾ ಸುತ್ತಮುತ್ತದವರೆಲ್ಲ ಸ್ವಲ್ಪ ರಗಳೆ ಮಾಡ್ತಾ ಇದ್ದಾರೆ ಅಥವಾ ಜೋರು ಮಾಡ್ತಾ ಇದ್ದಾರೇನೋ, ಅಪ್ಪ ಅಮ್ಮ ಇರ್ಬೋದು, ಹೆಂಡತಿ ಇರ್ಬೋದು, ಮಕ್ಕಳು ಇರ್ಬೋದು. ಹೌದಾ? ಸೊ ಇವೆಲ್ಲ ಸುಳಿವುಗಳು. ಅಥವಾ ಕೆಲವೊಮ್ಮೆ ನಾ ಮದ್ಯಪಾನ ಮಾಡಿ ತಪ್ಪು ಮಾಡ್ತಾ ಇದ್ದೀನೇನೋ ಅಂತ ಅನುಭವ ಬರಲಿಕ್ಕೆ ಶುರು ಆದಾಗ, ಅಥವಾ ಬೆಳಿಗ್ಗೆ ಎದ್ದ ಕೂಡಲೇ ಮದ್ಯಪಾನ ಬೇಕೇ ಬೇಕು, ಇಲ್ಲ ಮದ್ಯ ಆಲ್ಕೋಹಾಲ್ ಬೇಕೇ ಬೇಕು, ಇಲ್ಲಾಂದರೆ ಆಗೋದೇ ಇಲ್ಲ, ಇಂಥದ್ದೆಲ್ಲ ಕಂಡು ಬರ್ತಾ ಇದ್ದರೆ ತಕ್ಷಣವೇ ಮನೋವೈದ್ಯಕೀಯ ವಿಭಾಗಕ್ಕೆ ಬಂದು ಸಂದರ್ಶನ ಅಥವಾ ಕನ್ಸಲ್ಟೇಷನ್ ಮಾಡುವುದು ಉತ್ತಮ. ಮನೆಯವರ ಗುರುತಿಸೋದು ಫಸ್ಟ್, ಆಮೇಲೆ ವ್ಯಕ್ತಿಗೆ ಮನವರಿಕೆ ಆಗೋದು ಆಮೇಲೆ. ಸೊ ಈ ಥರದ್ದು ಏನಾದರೂ ಕಂಡು ಬಂದರೆ ತಕ್ಷಣವೇ ವ್ಯಕ್ತಿಯ ಜೊತೆ ಮಾತಾಡಿ ಮುಂದುವರಿಬೇಕಾಗಿ ಇರೋದು ಮುಖ್ಯವಾಗ್ತದೆ. ಓಕೆ ಡಾಕ್ಟರ್, ಈಗ ಇದನ್ನು ಈಗ ಮನೆಯವರು ಗುರುತಿಸ್ತಾರೆ, ಸೊ ಅದಾದ ನಂತರ ಅವರಿಗೆ ತಕ್ಷಣ ವೈದ್ಯರನ್ನ ವೈದ್ಯರ ಹತ್ರ ಕರ್ಕೊಂಡು ಹೋಗಬೇಕು ಮನೆಯವರು ನೋಡಿದ. ಹೌದು. ಓಕೆ ಡಾಕ್ಟರ್, ಈಗ ಆಸ್ಪತ್ರೆಗೆ ಬರ್ತಾರೆ, ಸೊ ಅಲ್ಲಿ ಅವರಿಗೆ ನೀವು ಏನೆಲ್ಲ ಟೆಸ್ಟ್ ಮಾಡ್ತೀರಾ, ಯಾವ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಡ್ತೀರಾ ಅವರಿಗೆ? ಹೌದು, ಮೊದಲನೇದಾಗಿ ಆಸ್ಪತ್ರೆಗೆ ಬರಬೇಕು ಅಂತ ನಾ ಹೇಳೋದು. ಹೌದಾ? ಅವರ ಯಾಕಂದ್ರೆ ಪ್ರಶ್ನೆ ಅಂದ್ರೆ ಅವ್ರು ಬರ್ಬೇಕು, ಈಗ ಬರಬೇಕಾ ಇಲ್ಲ ಅಥವಾ ಬೇರೆ ಏನಾದ್ರೂ ದಾರಿ ಇದೆಯಾ? ಯಾಕಂದ್ರೆ ನೋಡಿ, ಒಂದು ಉದಾಹರಣೆ ಹೇಳಕ್ ಬಯಸ್ತೇನೆ. ಈಗ ಒಬ್ಬ ಒಂದು ಸರಿ ಒಬ್ಬ ಪೋಷಕರಿಗೆ ಗೊತ್ತಾಯ್ತು. ಹೌದಾ? ಈಗ ಮಗ ತುಂಬಾ ಡ್ರಿಂಕ್ಸ್ ಮಾಡ್ತಾ ಇದ್ದಾರೆ, ಅದು ಮಗನಿಗೆ ಒಂದು ಅಂಗಡಿ ಹಾಕಿ ಕೊಟ್ಟಿದ್ದೆ, ಡ್ರಿಂಕ್ಸ್ ಮಾಡ್ತಾ ಇದ್ದಾರಂತ. ಅದಾದ್ಮೇಲೆ ವ್ಯಕ್ತಿ ಮಗನ ಕರ್ಕೊಂಡು ಬಂದರು. ಅದಾದ್ಮೇಲೆ ಸಲಹೆ ನೀಡಿದ್ದು, ನೀವು ಅಡ್ಮಿಷನ್ ಆಗಿ ಟ್ರೀಟ್ಮೆಂಟ್ ತೊಗೊಳ್ಳೋದು ಉತ್ತಮ, ಯಾಕಂದರೆ ಇದು ಅಗತ್ಯ ಅಡ್ಮಿಷನ್ ಆಗಿ ಮುಂದುವರಿಯುವಂಥದ್ದು ಸಮಸ್ಯೆ ಅಂತ. ಇಲ್ಲ ಡಾಕ್ಟ್ರೆ, ಇದು ಆದರೆ ಈಗ ಊರಲ್ಲಿ ಸ್ವಲ್ಪ ಒಳ್ಳೆ ಹೆಸರಿರುವಂಥದ್ದು, ನಮ್ಮದು ಎಲ್ರಿಗೂ ಗೊತ್ತಾಗ್ಬಿಡುತ್ತೆ, ನೀವೇ ಏನಾದರೂ ಒಂದು ಮಾತ್ರೆ ಕೊಟ್ಟು ಕಳಿಸಿ ಅಂತ. ನಾವು ಅದಕ್ಕೆ ರೆಡಿ ಇರಲಿಲ್ಲ, ನಾವು ಮಾತ್ರೆ ಕೊಡ್ಬೋದು ಆದರೆ ಅದು ಚಿಕಿತ್ಸೆ ಆಗೋದಿಲ್ಲ, ಮತ್ತೆ ಅವರು ಮುಂದುವರಿಸ್ತಾರೆ. ಹೌದಾ? ನಾವು ಹೇಳೋದು ಅಡ್ಮಿಷನ್ ಆಗಿ ಅಂತ. ಇಲ್ಲ ಅಂತೇಳಿ ಹೋದರು, ಒಮ್ಮೆ ಹೋದರು, ಮತ್ತೆ ವ್ಯಕ್ತಿ ಬರಲಿಲ್ಲ, ಮತ್ತೆ ಪೋಷಕರು ಫೋನ್ ಮಾಡಿ ತಿಳಿಸಿದ್ರು, ಅಳ್ತಾ ಹೀಗೀಗಾಗಿದೆ, ಅವ್ರು ಕುಡಿಯೋದು ನಿಲ್ಲಿಸ್ತಾ ಇಲ್ಲ. ಸಲಹೆ ನೀಡಿದ್ದು, ನಿಮಗೆ ಇಲ್ಲಿ ಮಣಿಪಾಲದಲ್ಲಿ ಕಷ್ಟ ಆದರೆ ಅಥವಾ ನೀವು ಬೇರೆ ಎಲ್ಲಾದರೂ ಹೋಗ್ಬೋದು, ನಾವು ಬೆಂಗಳೂರಾದರೂ ಅಡ್ಡಿಲ್ಲ, ಅಲ್ಲಿಂದ ಸೈಕ್ಯಾಟ್ರಿ ಡಿಪಾರ್ಟ್ಮೆಂಟ್ ಎಲ್ಲ ಪರಿಚಯದವ್ರು ಅಲ್ಲಿ ಕಳಿಸ್ತೀವಿ. ಅದೆಲ್ಲ ಆಗಲಿಲ್ಲ, 4 ತಿಂಗಳಾಯಿತು, 3 ತಿಂಗಳಾಯಿತು, ಹೀಗೆಲ್ಲ ಆಗದಾಗ ಒಂದು ದಿನ ಸುದ್ದಿ ಬಂತು ಎಲ್ಲೋ ಪೇಪರಲ್ಲಿ, ನಡುರಾತ್ರಿ ಕುಡಿದು ಡ್ರೈವ್ ಮಾಡ್ತಾ ಇದ್ದಾಗ ಎಲ್ಲ ಆಕ್ಸಿಡೆಂಟ್ ಆಗಿ ಮಗ ಡೆತ್ ಆಯಿತು ಅಂತ. ಹೌದಾ? ಈಗ ನಮ್ಮ ಸಮಾಜದಲ್ಲಿ ನಮ್ಮ ಸ್ಥಾನಮಾನ ಮುಖ್ಯನಾ ಅಥವಾ ಒಬ್ಬ ವ್ಯಕ್ತಿಯ ಜೀವ ಮುಖ್ಯ ಅನ್ನೋದು ಒಬ್ಬರು ಪೋಷಕರು ಅಥವಾ ಮನೆಯವರು ಮನವರಿಕೆ ಮಾಡಬೇಕು. ಸೊ ಹಾಗಾಗಿ ಹೇಳಿದ್ದು, ವೈದ್ಯರ ಹತ್ರ ಯಾಕೆ ಕರ್ಕೊಂಡು ಹೋಗ್ಬೇಕು? ಎರಡನೇದು, ನಾವು ಟಿ ವಿಲಿ ಏನೋ ಅಡ್ವರ್ಟೈಸ್ಮೆಂಟ್ ನೋಡಿದ್ದೀವಿ, ನೀವೇನೋ ಪುಡಿ ಹಾಕಿದರೆ ಮದ್ಯಪಾನ ನಿಲ್ಲಿಸ್ತಾರೆ ಅಂತ. ಹಾಗಾಗೋದಿಲ್ಲ ಅದು, ಯಾಕಂದರೆ ಇದು ಕಾಯಿಲೆ ಅಂತ ಹೇಳಿದ್ದು ನಾನು. ಅದಕ್ಕೆ ಅಷ್ಟು ಸುಲಭ ಇದ್ದರೆ ನಾವು ಅದನ್ನೇನು ಹೇಳ್ತಾ ಇತ್ತು. ಹೌದಾ? ಅದು ಆಗೋದಿಲ್ಲ. ಅಥವಾ ನಾವೆಲ್ಲೋ ಅವ್ರಿಗೆ ಕೂಡ ಹಾಕಿಟ್ಟಿರ್ತೀವಿ, ಒಂದು 10 ದಿನ ತನ್ನಷ್ಟಕ್ಕೆ ತಾನೇ ಬಿಡ್ತಾರೆ, ಅಥವಾ ಎಲ್ಲೋ ಅಲ್ಲಿ ಒಂದೆಲ್ಲೋ ಸೆಂಟ್ರಲ್ಲಿ ಒಳಗೆ ಮುಚ್ಚಕ್ಕೆ ಲಾಕ್ ಹಾಕಿಬಿಡ್ತಾರೆ, 1 ತಿಂಗಳು ಹೊರಗೆ ಬಿಡೋದಿಲ್ಲ, ಆಮೇಲೆ ಸರಿ ಆಗ್ತಾರೆ, ಅದು ಚಿಕಿತ್ಸೆ ಅಲ್ಲ. ಸೊ ಹಾಗಾಗಿ ಹೇಳೋದ್ರೆ ಅಂದರೆ ಡೈರೆಕ್ಟಾಗಿ ನಿಮ್ಗೆ ಅನಿಸಿದಾಗ ವ್ಯಕ್ತಿಯ ಜೊತೆಗೆ ಬನ್ನಿ, ಬಂದು
ಫಸ್ಟ್ ಡಿಸ್ಕಸ್ ಮಾಡಿ ಅಂದ್ರೆ ಸೈಕಿಯಾಟ್ರಿ ಡಿಪಾರ್ಟ್ಮೆಂಟ್ ಗೆ ಬನ್ನಿ ಮಾತಾಡಿ ಡಿಸ್ಕಸ್ ಮಾಡಬೇಕಾಗುತ್ತೆ ನಮಗೆ ಡಾಕ್ಟರ್ ನೀವು ಮಾತಾಡಿ ನಾವು ಯಾವುದು ಅದಾದ ನಂತರ ನಾವು ಡಿಸ್ಕಸ್ ಮಾಡೋಣ ಟ್ರೀಟ್ಮೆಂಟ್ ಬಗ್ಗೆ ಹಲೋ ಹಲೋ ನಮಸ್ತೆ ಹಲೋ ಹಲೋ ಓಕೆ ಡಾಕ್ಟರ್ ನಾವು ಟ್ರೀಟ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ವಿ ಕಂಟಿನ್ಯೂ ಮಾಡಬಹುದು ಅದೇ ಆಸ್ಪತ್ರೆ ಬಂದ ಕೂಡಲೇ ಮನೋವೈದ್ಯಕೀಯ ವಿಭಾಗದಲ್ಲಿ ನಾವೇನ ಯಾವುದು ಒತ್ತಾಯ ಮಾಡೋದಲ್ಲ ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಳಿ ಚಿಕಿತ್ಸೆ ಅಂದ್ರೆ ನಾನು ಬೈದು ಅಯ್ಯೋ ನೀ ಕುಡಿತಾ ಇದ್ದೀಯಾ ನೀ ಕೆಟ್ಟ ಜನ ಅಥವಾ ಇದು ಅದು ಚಿಕಿತ್ಸೆ ಅಲ್ಲ ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಳಿ ಚಿಕಿತ್ಸೆ ಯಾವುದು ಚಿಕಿತ್ಸೆ ಯಾವುದಲ್ಲ ಅಂತ ವ್ಯಕ್ತಿಗೆ ಕೆಲವೊಮ್ಮೆ ಕುಟುಂಬದವರು ಒಬ್ಬರೇ ಬರ್ತಾರೆ ನಮ್ಮ ಗಂಡ ಕುಡಿತಾ ಇದ್ದರೆ ನನ್ನ ಮಗ ಕುಡಿತಾ ಇದ್ದರೆ ನೀವು ಏನೋ ಒಂದು ಮಾತ್ರೆ ಕೊಡಿ ಅವರಿಗೆ ಗೊತ್ತಿಲ್ಲದೆ ನಾನು ಹಾಕ್ತೀನಿ ಅದರಿಂದ ಅವರು ಕುಡಿಯೋದು ಬಿಡಬೇಕು ಅಥವಾ ವಾಂತಿ ಆಗೋ ಮಾತ್ರೆ ಕೊಡಿ ನೋಡಿ ವ್ಯಕ್ತಿಗೆ ಗೊತ್ತಿಲ್ಲದೇನೆ ಯಾವುದೇ ಮಾತ್ರೆ ಕೊಡೋದು ಕಾನೂನು ಬಾಹಿರ ಅದು ಕೂಡ ನೀವು ಏನೋ ರಿಯಾಕ್ಷನ್ ಆಗೋ ಮಾತ್ರೆ ಕೊಡ್ತೀನಿ ಅಂದ್ರೆ ಅದು ಕೂಡ ಕಾನೂನು ಬಾಹಿರ ನಾವು ಬರಿಯೋದು ಕಾನೂನಿಗೆ ಬಾಹಿರ ನೀವು ಕೊಡೋದು ಕಾನೂನು ಬಾಹಿರ ಅದು ಯಾವುದು ಚಿಕಿತ್ಸೆ ಅಲ್ಲ ವ್ಯಕ್ತಿನೂ ಬರಲಿ ನೀವು ಬನ್ನಿ ಬಂದಾದ ಮೇಲೆ ಸೈಕಿಯಾಟ್ರಿ ಡಿಪಾರ್ಟ್ಮೆಂಟ್ ಅಥವಾ ಮಾನಸಿಕ ರೋಗ ವಿಭಾಗಕ್ಕೆ ಬಂದಾಗ ಆವಾಗ ಮೊದಲನೇದಾಗಿ ಬ್ರೀಫ್ ಇವ್ಯಾಲ್ಯೂಯೇಷನ್ ಅಂದ್ರೆ ಸ್ವಲ್ಪ ಅವರ ಜೊತೆ ಡಿಸ್ಕಷನ್ ಎಲ್ಲ ಆಗುತ್ತೆ ಅಂದ್ರೆ ಮಾಹಿತಿ ಕಲೆಕ್ಟ್ ಮಾಡ್ತೀವಿ ಯಾವುದ್ರು ಅಂದ್ರೆ ಕುಡಿಯೋದು ಯಾವಾಗ ಸ್ಟಾರ್ಟ್ ಆಯಿತು ಎಷ್ಟಾಯಿತು ಕುಡಿಯೋದ್ರಿಂದ ಏನಾದರೂ ದೈಹಿಕ ಸಮಸ್ಯೆ ಆಗಿತ್ತಾ ಬೇರೆ ಏನೇನಾಗಿತ್ತಾ ಇದು ಮೊದಲನೇದು ಈ ಮಾಹಿತಿಯಿಂದ ನಾವು ನೆಕ್ಸ್ಟ್ ಮುಂದುವರಿಯುವಂಥದ್ದು ಮುಂದುವರಿಯೋದು ಹೇಗೆ ಅಂತಂದರೆ ರಕ್ತ ಪರೀಕ್ಷೆ ಅದೆಲ್ಲ ಅಂತ ಕೇಳಿದರು ಅದೆಲ್ಲ ಆಮೇಲೆ ಬರುವಂಥದ್ದು ಸೊ ಆಮೇಲೆ ನಾವು ನಿರ್ಧಾರ ಮಾಡುವಂಥದ್ದು ಏನಂದರೆ ವ್ಯಕ್ತಿಗೆ ಚಿಕಿತ್ಸೆ ಹೇಗೆ ಕೊಡೋದು ಹೆಚ್ಚಾಗಿ ಜನರು ಏನಂದರೆ ನಾವು ರಿಹ್ಯಾಬ್ ಥರ ನೀವೆಲ್ಲೋ ಒಂದು ಕಡೆ ಹಾಕಿಬಿಡಿ ಅಲ್ಲಿಗೆ ಮುಗಿದು ಬಿಡ್ತದೆ ಅಂಥೇಳಿ ಮತ್ತು ಹಾಗಲ್ಲ ಹೆಚ್ಚಿನ ಅಂಶ ಚಿಕಿತ್ಸೆ ಆಗುವಂಥದ್ದು ಹೊರರೋಗಿ ಅಥವಾ ಒಳರೋಗಿಯಾಗಿ ಅಂದರೆ ಔಟ್ ಪೇಷಂಟ್ ಅಥವಾ ಇನ್ ಪೇಷಂಟ್ ಅಂತ ರಿಹ್ಯಾಬಿಲಿಟೇಷನ್ ಅನ್ನೋದು ಬರೋದು ಈಗ 100 ಜನ ಇದ್ದರೆ ಒಂದು 4-5 ಜನರಿಗೆ ರಿಹ್ಯಾಬಿಲಿಟೇಷನ್ ತರಹದ ಚಿಕಿತ್ಸೆ ಬೇಕಾಗಬಹುದು ಬಟ್ ಹೆಚ್ಚಿನವರಿಗೆ ಹೊರರೋಗಿ ಅಥವಾ ಒಳರೋಗಿಯಾಗಿ ಚಿಕಿತ್ಸೆ ಬೇಕಾಗುತ್ತೆ ಆ ನಿರ್ಧಾರ ಮಾಡಿ ಆದಮೇಲೆ ನಾವು ಕೊಡೋ ಮಾತ್ರೆಗೆ ನಾವು ಕೆಲವೊಂದು ರಕ್ತ ಪರೀಕ್ಷೆ ಸ್ಕ್ಯಾನಿಂಗ್ ಅದೆಲ್ಲ ಮಾಡಬೇಕಾಗಿ ಬರುತ್ತೆ ರಕ್ತ ಪರೀಕ್ಷೆ ಮಾಡೋ ಉದ್ದೇಶ ಏನಂತಂದರೆ ಹೇಳ್ತಾರೆ ಯಾಕೆ ಸುಮ್ಮನೆ ರಕ್ತ ಪರೀಕ್ಷೆ ಮಾಡೋದಾ ಏನು ಮಾಡೋ ಉದ್ದೇಶ ಅಂದರೆ ಮದ್ಯಪಾನದಿಂದ ಆಗಿರುವ ದೈಹಿಕ ಹಾನಿಗಳೇನು ಅಂತ ಗುರುತು ಮಾಡಲಿಕ್ಕೆ ಹೌದಾ ನಾನು ಹೇಳಿದ್ದೆ ಈಗ ಮೂಳೆದ ಮಧ್ಯದ ಭಾಗ ಅದರ ಕೆಲಸ ಕಡಿಮೆ ಆಗುತ್ತಂತ ಮೂಳೆದ ಮಧ್ಯದ ಭಾಗದ ಕೆಲಸ ಏನಂದರೆ ರಕ್ತದ ಕಣಗಳ ಉತ್ಪಾದನೆ ಮಾಡೋದು ಹೌದಾ ಈಗ ರಕ್ತದಲ್ಲಿ ಹಿಮೋಗ್ಲೋಬಿನ್ ಕೊರತೆ ಕಂಡು ಬರೋದು ಹೌದಾ ಅಥವಾ ಲೀವರಿನ ಸಮಸ್ಯೆ ಬಂದಾಗ ಲೀವರ್ ಫಂಕ್ಷನ್ ಟೆಸ್ಟ್ ಅಂತ ಮಾಡ್ತೀವಿ ಅದರಲ್ಲಿ ಏನಾದರೂ ತೊಂದರೆ ಆಗಿದೆಯಾ ಕೆಲವೊಮ್ಮೆ ಮೂತ್ರ ಪರೀಕ್ಷೆ ಅದೇನಾದರೂ ಮಾಡಬೇಕಾಗಬಹುದು ಸ್ಕ್ಯಾನಿಂಗ್ ಯಾಕೆ ಮಾಡೋದಂದರೆ ಲೀವರ್ ಸಮಸ್ಯೆ ಲೀವರ್ ಎಷ್ಟರ ಮಟ್ಟಿಗೆ ಡ್ಯಾಮೇಜ್ ಆಗಿದೆ ಯಾವ ಸ್ಟೇಜಲ್ಲಿದೆ ಮೊದಲನೇ ಹಂತದಲ್ಲಿದೆಯಾ ಎರಡನೇದಿದೆಯಾ ಅಥವಾ ರಿಪೇರ್ ಮಾಡದೇ ಇರೋ ಹಂತದಲ್ಲಿದೆಯಾ ಅಂಥದ್ದು ಆಮೇಲೆ ದೈಹಿಕ ಪರೀಕ್ಷೆ ನಾವೇನು ಮಾಡಿರ್ತೀವಿ ಮಾಡಿದಾಗ ಕೆಲವೊಂದು ಸುಳಿವುಗಳು ಸಿಗುತ್ತೆ ಹಲೋ 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 ನಮಸ್ತೆ ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಮಣಿಪಾಲ ಫ್ರಾನ್ಸಿಸ್ ಅಂತ ಓಕೆ ಪ್ರಶ್ನೆಯನ್ನ ಕೇಳಿ ಸರ್ ಮದ್ಯಪಾನದ ಬಗ್ಗೆ ಒಂದು ಪ್ರೋಗ್ರಾಮ್ ನಡೆಸ್ತಾ ಇದ್ದೀನಿ ಹೌದು ತಮ್ಮ ಪ್ರಶ್ನೆಯನ್ನ ಕೇಳಿ ಪ್ರಶ್ನೆ ಅಂದ್ರೆ ಒಂದು ಎರಡು ಮೂರು ಅದು ಮಿಸ್ ಅಂತ ಹೇಳ್ತಾರೆ ಒಂದು ಹೇಳ್ತಾರೆ ಅಷ್ಟು ಗೊತ್ತಿಲ್ಲ ಸ್ವಲ್ಪ ಕಾಸ್ಟ್ ಇದ್ದು ಮದ್ಯಪಾನ ಕಾಸ್ಟ್ ಇದ್ದು ಆಲ್ಕೋಹಾಲ್ ಕುಡಿದ್ರೆ ಏನೂ ಆಗಲ್ಲ ಮತ್ತೊಂದು ಹೇಳ್ತಾರೆ ನೀರು ಫುಲ್ ಹಾಕಿ ಕುಡಿದ್ರೆ ಏನಾಗಲ್ಲ ಇಲ್ಲ ಕುಡಿದ್ರೆ ಅಂದ್ರೆ ಗಟ್ಟಿ ಊಟ ಮಾಡಿದ್ರೆ ಏನು ಎಫೆಕ್ಟ್ ಬರಲ್ಲ ಇಂಥದ್ದು ಇದು ಸತ್ಯನ ಅಲ್ಲ ಇದು ಸತ್ಯದ ದೂರವಾದದ್ದ ಮತ್ತೊಂದು ಈಗ ಅಲ್ಕೋಹಾಲ್ ನಾನಾದ್ರು ಒಂದು ವಾರದ ಒಂದು ಎರಡು ಸಲ ಕುಡಿತೇನೆ ಬಿಡ್ಲಿಕ್ಕೆ ಪ್ರಯತ್ನ ಪಟ್ಟು ಸ್ವಲ್ಪ ಬಿಡಕ್ಕಾಗಲ್ಲ ಕೆಲವು ಸಲ ವಾರ ಆದ್ರೆ ಕುಡಿಯೋದ್ರೆ ಏನಾಗಲ್ಲ ಅಲ್ಲ ಕೆಲವು ಸಲ ಕುಡಿಯೋದಂತ ಮನಸ್ಸು ಬರುತ್ತೆ ಅದು ವಾರದಲ್ಲಿ ಒಂದೆರಡು ಸಲ ಕುಡಿಯೋದ್ರಿಂದನು ಇದ್ರ ನಮ್ಮ ಆರೋಗ್ಯದ ಮೇಲೆ ಏನಾದ್ರೂ ಪರಿಣಾಮ ಬೀರುತ್ತಾ ಅದೊಂದು ಕ್ಲಿಯರ್ ಮಾಡ್ಲಿಕ್ಕೆ ಇತ್ತು ಅದಕ್ಕೆ ನಾನು ಕಾಲ್ ಮಾಡಿದ್ದೆ ಓಕೆ ಸರ್ ನಿಮ್ಮ ಪ್ರಶ್ನೆಗೆ ಉತ್ತರವನ್ನ ಹೇಳ್ತಾರೆ ಡಾಕ್ಟರ್ ಕೇಳಿಸ್ಕೊಳ್ಳಿ ಧನ್ಯವಾದಗಳು ಪ್ರಶ್ನೆ ಕೇಳಿದ್ದಕ್ಕೆ ಮೊದಲನೇದು ಅದೇ ಮಿತ್ಸ್ ಅಂತ ಹೇಳ್ತೀವಿ ಮೂಢನಂಬಿಕೆಗಳು ಮದ್ಯಪಾನದ ಬಗ್ಗೆ ಇರುವಂಥದ್ದು ನಾನು ನೀರು ಹಾಕಿ ಕುಡಿತೀನಿ ನಾನು ಕುಡಿದ ನಂತರ ಹೊಟ್ಟೆ ತುಂಬ ಊಟ ಮಾಡ್ತೀನಿ ನಾನು ಒಳ್ಳೆ ಕ್ವಾಲಿಟಿ ಮದ್ಯಪಾನ ಮಾಡ್ತೀನಿ ಅಂಥದ್ದು ಅದು ಯಾವುದೂ ಇಲ್ಲ ಎಲ್ಲ ಮದ್ಯಪಾನ ಮಧ್ಯನೇ ಉದಾಹರಣೆ ನೀವು ಉದಾಹರಣೆ ವಿಸ್ಕಿ ಅಂತ ತೊಗೊಳ್ಳಿ ರಮ್ ಅಂತ ತೊಗೊಳ್ಳಿ ಅದರಲ್ಲಿ ಪರ್ಸೆಂಟೇಜ್ ಆಫ್ ಆಲ್ಕೋಹಾಲ್ 42% ನೀವು ಇದು ಲೋಕಲ್ ಆದರೂ ತೊಗೊಳ್ಳಿ ಫಾರಿನಿಂದ ಆದರೂ ತನ್ನಿ ಎಲ್ಲ ಅಷ್ಟೇ ಇರುವಂಥದ್ದು ಸೊ ಮದ್ಯಪಾನ ಮತ್ತೊಂದೇನಂದರೆ ಎಲ್ಲ ದೇಹಗಳು ಒಂದೇ ಹೆಚ್ಚಿನ ಅಂಶ ಹೌದಾ ಈಗ ನಾವು ಅಷ್ಟು ಡ್ರಿಂಕ್ಸ್ ಮಾಡಿದ್ರೆ ನಮ್ಮದು ಅದೇ ಪರಿಸ್ಥಿತಿ ಆಗುತ್ತೆ ನೀವು ಮಾಡಿದರೂ ಅದೇ ಆಗುವಂಥದ್ದು ಹೌದಾ ಸೊ ಅದ್ರ ಬಗ್ಗೆ ತಪ್ಪು ನಂಬಿಕೆ ಏನೂ ಇಟ್ಕೋಬೇಡಿ ಮದ್ಯಪಾನ ಮಾಡಿ ಮದ್ಯದಲ್ಲಿ ನೀರು ಹಾಕ್ಕೊಂಡು ಕುಡಿದ್ರೆ ಏನಾಗೋದಿಲ್ಲ ಅಂತ ಎಲ್ಲ ಒಂದೇ ಅದು ನೀವು ನೀರು ಹಾಕ್ಕೊಂಡು ಕುಡೀರಿ ಬಿಡಿದ ಕುಡಿ ಹೌದಾ ಸೊ ಅದು ಸೇಮ್ ಡ್ಯಾಮೇಜ್
ನೀರು ಕಡಿಮೆ ಹಾಕೊಂಡ್ರೆ ಇನ್ನೂ ಹೆಚ್ಚಿಗೆ ಡ್ಯಾಮೇಜ್ ಆಗುತ್ತೆ ಅಂತ ಹೇಳ್ಬೋದು, ಹೌದಾ? ಮತ್ತು ಡ್ಯಾಮೇಜ್ ಆಗೋದಂತ 100%. ಮದ್ಯಪಾನ ಮಾಡಿ ಹೊಟ್ಟೆ ತುಂಬ ಊಟ ಮಾಡಿದ್ರೆ ಏನಾಗೋದಿಲ್ಲ ಅಂತ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಮದ್ಯಪಾನ ಅದು ತನ್ನ ಕೆಲಸ ತನ್ನ ರೀತಿಯಲ್ಲಿ ಮಾಡುವಂಥದ್ದು, ಅದು ದೇಹದಿಂದ ರಕ್ತಕ್ಕೆ ಹೋಗುತ್ತೆ, ರಕ್ತದಿಂದ ಮೆದುಳಿಗೆ ಹೋಗುತ್ತೆ, ಮೆದುಳಿನಲ್ಲಿ ಡ್ಯಾಮೇಜ್ ಎಲ್ಲ ಡ್ಯಾಮೇಜ್ ಮಾಡೇ ಮಾಡುತ್ತೆ. ಅವೆರಡು ಏನದು ಅದು ಇದಕ್ಕೇನು ಅಡ್ಡಗೋಲು ಹಾಕೋದಿಲ್ಲ, ಏನಲ್ಲ, ಹೌದಾ? ಸೊ ಹಾಗಾಗಿ ಈ ತಪ್ಪು ನಂಬಿಕೆಗಳು ಇಟ್ಕೋಬೇಡಿ. ಸುಮಾರು ತಪ್ಪು ನಂಬಿಕೆಗಳಿದ್ದಾವೆ ಮದ್ಯಪಾನದ ಬಗ್ಗೆ, ಇವು ಕೇಳಿದ್ದು ಒಳ್ಳೇದಾಯ್ತು. ಪ್ರಶ್ನೆ ಇನ್ನೊಂದು ಪ್ರಶ್ನೆ ಕೇಳಿದ್ರೆ, ನಾನು ವಾರಕ್ಕೆ 2 ದಿನ ಕುಡಿತಾ ಇದ್ದೀನಿ, ಕೆಲವೊಮ್ಮೆ ಬಿಡಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀನಿ, ಆದರೂ ಆಗ್ತಾ ಇಲ್ಲ, ಆಸೆ ಬರುತ್ತೆ. ಈಗ ನೀವಾಗೆ ಹೇಳ್ತಾ ಇದ್ದೀರಿ ನಿಮಗೆ ಬಿಡಬೇಕನ್ನೋ ಅಭಿಪ್ರಾಯ ಬರ್ತಾ ಇದೆ. ಯಾಕೆ ಬರ್ತಾ ಇದೆ ಅಂದರೆ ಏನೂ ಸಮಸ್ಯೆ ಆಗ್ತಾ ಇದೆ ಅಂತೇಳಿ ಬರ್ತಾ ಇದೆ. ಏನೂ ಸಮಸ್ಯೆ ಇಲ್ಲ ಅಂತಂದ್ರೂ ಒಂದು ಅನುಭವ ಆಗ್ತಾ ಇದೆ, ಹೌದಾ? ಸಿಂಪಲ್ ಬೇಸಿಕ್ ಆಗಿ ಅಂದರೆ ಒಂದು ಅರ್ಥ ಮಾಡ್ಕೊಳ್ಳಿ, ನಮ್ಮ ನೈಸರ್ಗಿಕ ದೇಹ ಏನಿದೆ, ಹೌದಾ, ಅದಕ್ಕೆ ಬೇರೆ ಯಾವುದು ಹಾನಿಯಾಗುವಂಥ ವಸ್ತು ಹಾಕಿದಾಗ ಹಾನಿ ಆಗೇ ಆಗುತ್ತೆ, ಸಣ್ಣ ಪ್ರಮಾಣದಲ್ಲಾಗಲಿ ದೊಡ್ಡ ಪ್ರಮಾಣದಲ್ಲಾಗಲಿ. ಸೊ ಆಮೇಲೆ ಅದು ನಿಮ್ಮ ಮೇಲೆ ನಿರ್ಧಾರ ಬಿಟ್ಟದ್ದು, ಹೌದಾ, ನಾನು ತಗೋಬೇಕಾ ಬಿಡಬೇಕಾ, ವಾರಕ್ಕೊಮ್ಮೆ ಕುಡಿಬೇಕಾ ಬಿಡಬೇಕಾ ಅನ್ನೋದು, ಹೌದಲ್ಲ? ಸೊ ಅದರ ನಿರ್ಧಾರ ನಿಮಗೆ ಬಿಟ್ಟದ್ದು. ಒಳ್ಳೆ ಪ್ರಶ್ನೆಯನ್ನ ಕೇಳಿದ್ರಿ ಕರೆ ಮಾಡಿದವರು. ಅದೇ ರೀತಿ ಡಾಕ್ಟರ್, ನಾವು ಕರೆ ಬರುವುದಕ್ಕಿಂತ ಮುಂಚೆ ಟ್ರೀಟ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ವಿ. ನೀವು ಕೇಳಿದ್ರೆ ಕೆಲವೊಂದು ಟೆಸ್ಟ್ ಮಾಡ್ತೀರಾ, ಟೆಸ್ಟ್ಗಳು, ಅದರಲ್ಲಿ ನಿಮ್ಗೆ ಕೆಲವು ಸುಳಿವು ಸಿಗ್ತದೆ ಅಂತ ಹೇಳ್ತಾ ಇದ್ದೀವಿ. ದೈಹಿಕ ಪರೀಕ್ಷೆ ಮಾಡಿದಾಗ ನಮಗೆ ಕೆಲವೊಂದು ಸುಳಿವುಗಳು ಸಿಗುತ್ತೆ. ಉದಾಹರಣೆ, ಹೊಟ್ಟೆ ಎಲ್ಲ ಊದ್ಕೊಂಡಿದೆ ಅನ್ಕೊಳ್ಳಿ, ಅದ ಗೊತ್ತೇ ಆಗುತ್ತೆ ಲೀವರ್ ಸಮಸ್ಯೆಗೆ ಹೊಟ್ಟೆಲಿ ನೀರು ತುಂಬಿಕೊಂಡಿದೆ. ವ್ಯಕ್ತಿ ಹೇಳ್ತಾರೆ ಅವ್ರ ಮಾಹಿತಿ ಕಲೆಕ್ಟ್ ಮಾಡುವಾಗ ನನಗೆ ಚಪ್ಪಲಿ ಹಾಕೊಂಡಿದ್ದು ಗೊತ್ತಾಗ್ತಾ ಇಲ್ಲ, ಮುಟ್ಟಿದ್ದು ಗೊತ್ತಾಗ್ತಾ ಇಲ್ಲ, ಅಂದರೆ ನರ ಡ್ಯಾಮೇಜ್ ಆಗ್ತಾ ಇದೆ, ಸ್ಪರ್ಶ ಜ್ಞಾನ ಹೋಗ್ತಾ ಇದೆ ಅಂತ, ಅದ್ರ ಪ್ರಕಾರ ನರು ಕಂಡಕ್ಷನ್ ಸ್ಟಡಿ ಅಂತದೆಲ್ಲ ಮಾಡಿ. ಕೆಲವೊಮ್ಮೆ ಹೇಳ್ತಾರೆ ನಾನು ಬಿಟ್ಟಿದ ತಕ್ಷಣ ಕೆಲವೊಮ್ಮೆ ನನಗೆ ಫಿಟ್ಸ್ ಬಂದಿತ್ತು, ಅಥವಾ ನಾನು ಡ್ರಿಂಕ್ಸ್ ಮಾಡಿ ಕೆಲವೊಮ್ಮೆ ಬಿದ್ದಿದ್ದೆ ಅಂತ, ಆ ಸಂದರ್ಭದಲ್ಲಿ ತಲೆ ಸ್ಕ್ಯಾನಿಂಗ್ ಅದೇನಾದರೂ ಬೇಕಾಗಬಹುದು. ಅದೇ ರೀತಿ ECG ಅಂತ ಮಾಡ್ತೀವಿ ಹಾರ್ಟಿದ್ದು, ಯಾಕಂದ್ರೆ ನಾನು ಹೇಳಿದಾಗೆ ಮದ್ಯಪಾನದಿಂದ ಹಾರ್ಟ್ ಸಮಸ್ಯೆ ಆಗುತ್ತೆ, ಇದೆಲ್ಲ ಮಾಡ್ತೀವಿ. ಸೊ ವ್ಯಕ್ತಿಗೆ ಇದೆಲ್ಲ ಅಸೆಸ್ಮೆಂಟ್ ಅಥವಾ ಈ ಥರ ರಕ್ತ ಪರೀಕ್ಷೆ ಇದಾಗುತ್ತೆ, ಅದು ಏನೇನಿದೆ ಇದೆಲ್ಲ ಮಾಡಲಿಕ್ಕಾಗ್ತದೆ ಫಸ್ಟು, ಹೌದಾ? ಮಾಡಿದ ನಂತರ ಹೊರರೋಗಿ ಅಥವಾ ಒಳರೋಗಿ ಅಂತ ನಿರ್ಧಾರ. ಟ್ರೀಟ್ಮೆಂಟ್ ಅಂದರೆ ಅಡ್ಮಿಷನ್ ಬೇಕಾ ಅಥವಾ ಹೊರರೋಗಿಯಾಗಿ ಔಟ್ ಪೇಷಂಟ್ ಮಾಡಬೇಕಂತ ನಾವು ಸಲಹೆ ನೀಡೋದು. ಹೆಚ್ಚಾಗಿ ಅಂದರೆ ತುಂಬ ಪರಿಣಾಮಕಾರಿ ಎಫೆಕ್ಟಿವ್ ಆಗೋ ಅಂದರೆ ಒಳರೋಗಿಯಾಗಿ, ಅಂದರೆ ಅಡ್ಮಿಷನ್ ಒಂದೆರಡು ವಾರ ಅಡ್ಮಿಷನ್ ಆದಮೇಲೆ ಸುಮಾರು ಬದಲಾವಣೆಗಳು ಕಂಡು ಬರ್ತದೆ. ಯಾಕಂದರೆ ಪ್ರತಿದಿನ ನಮಗೆ ಡಿಸ್ಕಷನ್ ಅಥವಾ ಮಾಹಿತಿ ಹಂಚ್ಕೊಳ್ಳಿಕ್ಕೆ ಅಥವಾ ಅವ್ರದ್ದು ಪ್ರಶ್ನೆಗಳನ್ನು ಸಾಲ್ವ್ ಮಾಡಲಿಕ್ಕೆ ದಿನಕ್ಕೆ ಒಂದು 2-3 ಗಂಟೆ ಆದರೂ ಬೇಕಾಗುತ್ತೆ. ಅದೇ ನೀವು ಹೊರರೋಗಿಯಾಗಿ ಬಂದರೆ ಇವತ್ತೊಂದು ದಿನ ಬರ್ತೀರಾ, ಒಂದು ತಿಂಗಳ ನಂತರ ಬರ್ತೀರಾ, ಸೊ ಡಿಸ್ಕಷನ್ ಆಗೋದು ಅಥವಾ ಅದ್ರ ಡೌಟ್ಸ್ ಕ್ಲಿಯರ್ ಆಗೋದು ಅದ್ರ ಬಗ್ಗೆ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಅಡ್ಮಿಷನ್ ಆಗಿ 1-2 ವಾರ ಅಂತ ಅಂದಾಜು ಲೆಕ್ಕ ಹಾಕ್ಕೊಂಡು ಟ್ರೀಟ್ಮೆಂಟ್ ತೊಗೊಳ್ಳೋದು ಉತ್ತಮ, ಹೌದಾ? ಸೊ ಇದು ಹೊರರೋಗಿ ಒಳರೋಗಿಯ ಟ್ರೀಟ್ಮೆಂಟ್. ಈಗ ನೆಕ್ಸ್ಟ್ ಪ್ರಶ್ನೆ ಬರುತ್ತೆ, ಹೌದು ಅಡ್ಮಿಷನ್ ಮಾಡಿದ್ಮೇಲೆ ಏನು ಮಾಡ್ತೀರಾ ಅಂತ, ಮಾಡ್ತೀರಾ, ಹೌದಾ? ಹೆಚ್ಚಾಗಿ ಏನು ನಾವು ಹೋಗ್ತೀವಿ, ನೀವು ಒಂದು ಮಾತ್ರೆ ಕೊಟ್ಬಿಡಿ ಏನಾದರೂ ಆಗಲಿ ಅಂತೇಳಿ. ಹಾಗಲ್ಲ, ನಾನು ಮುಂಚೆನೇ ಹೇಳಿದಾಗೆ ಈಗ ಬರೀ ಈಗ ಕುಡಿಯೋದು ನಿಲ್ಲಿಸು ಅಂತ ಹೇಳಿದ್ರೆ ನೀವು ಮನೇಲಿ ಹೇಳಿದಿರಾ, ನಾವು ಅದನ್ನೇ ಹೇಳಿದ್ರೆ ಅದ್ರ ಟ್ರೀಟ್ಮೆಂಟ್ ಹೇಗಾಗ್ತದೆ, ಹೌದಾ? ಮುಖ್ಯ ಗುರಿ ಅಂದರೆ ಕಾಯಿಲೆ ಅಂತ ಹೇಳಿದ್ವಿ, ಅದರ ಚಿಕಿತ್ಸೆಗೆ ಬದಲಾವಣೆ ಬರಬೇಕು, ಬದಲಾವಣೆ ವ್ಯಕ್ತಿಯಲ್ಲಿ ಬರಬೇಕು, ಹೌದಾ? ಅಡ್ಮಿಷನ್ ಆದ ನಂತರ ನಾವು ಇದು ದೈಹಿಕ ಪರೀಕ್ಷೆ, ಇದು ರಕ್ತ ಪರೀಕ್ಷೆ ಎಲ್ಲ ಆದ ನಂತರ ಮೊದಲನೇದಾಗಿ ಕುಡಿತ ನಿಲ್ಲಿಸಿದ ನಂತರ ವ್ಯಕ್ತಿಗೆ ವಿಡ್ರಾಲ್ ಫೀಚರ್ಸ್ ಅಂತ ಬರುತ್ತೆ. ಅಂದರೆ ನಿಲ್ಲಿಸಿದ ತಕ್ಷಣ ಕೈ ನಡಗೋದು, ಬೆವರು ಬಿಡೋದು, ವಾಂತಿ ಬರೋದು, ನಿದ್ದೆ ಬರೋದಿಲ್ಲ, ಕೆಲವೊಮ್ಮೆ ಫಿಟ್ಸ್ ಬರೋದು, ಇದೆಲ್ಲ ಆಗುವಂಥದ್ದು. ಇದು ಅರ್ಥ ಮಾಡ್ಕೋಬೇಕಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ. ಈಗ ಒಂದು ಸ್ಪ್ರಿಂಗ್ ಇದೆ ಅಂದ್ಕೊಳ್ಳಿ, ಅದ್ರ ಮೇಲೆ ಒಂದು ಭಾರ ಹಾಕಿಟ್ಟಿದ್ದೀರಿ ಸುಮಾರು ತಿಂಗಳಿಂದ ವರ್ಷದಿಂದ. ಸ್ಪ್ರಿಂಗ್ ಅನ್ನೋದು ಮೆದುಳು, ಅದ್ರ ಮೇಲೆ ಭಾರ ಒಂದು ಕಲ್ಲಿಟ್ಟದ್ದು ಮದ್ಯಪಾನ. ಮದ್ಯಪಾನ ಒಂದೇ ಸರಿ ತೆಗೆದ್ರೆ ಏನಾಗುತ್ತೆ, ಸ್ಪ್ರಿಂಗ್ ಸಡನ್ ಆಗಿ ಮೇಲೆ ಹಾರುತ್ತೆ, ಹೌದಲ್ವಾ? ಅದೇ ರೀತಿ ಮೆದುಳು ಕೂಡ ಅದೇ ಥರ ಸಡನ್ ಆಗಿ ಇದಾಗಿ ಕೆಲವೊಮ್ಮೆ ಫಿಟ್ಸ್ ಬರೋದು, ಕೈಕಾಲು ನಡ್ಗೋದು, ಇದೆಲ್ಲ ಆಗೋದು. ಇದ್ಯಾವುದು ಆಗಬಾರ್ದಂತ ಅಡ್ಮಿಷನ್ ಆದ ತಕ್ಷಣ ಕೆಲವೊಂದು ಮಾತ್ರೆಗಳು ಕೊಡ್ತೀವಿ. ಆ ಮಾತ್ರೆ ಉದ್ದೇಶ ನಿದ್ದೆ ಒಳ್ಳೆ ರೀತಿಯಲ್ಲಿ ಬರಲಿ, ಕೈ ನೋಡೋಕ್ಕಾಗಬಾರ್ದು, ವಾಂತಿ ಬರ್ಬೋದು, ಬೇರೆಯವರು BP ಏರಿಳಿತ ಯಾವುದಾಗಬಾರ್ದು ಅಂತ. ಸೊ ಇಲ್ಲಿಂದ ಶುರುವಾಗುತ್ತೆ. ಈ ಮಾತ್ರೆಗಳ ಜೊತೆಗೆ ಕೆಲವೊಂದು ವಿಟಮಿನ್ ಮಾತ್ರೆಗಳದೆಲ್ಲ ಕೊಡ್ತೀವಿ. ವಿಟಮಿನ್ ಮಾತ್ರೆ ಕೊಡೋ ಉದ್ದೇಶ ಇವು ಏನೇನು ಕೊರತೆಗಳಿದ್ದಾವೆ ಅವೆಲ್ಲ ಸರಿಯಾಗಲಿ ಅಂತ. ಇಂಜೆಕ್ಷನ್ ರೂಪದಲ್ಲಿರ್ಬೋದು ಅಥವಾ ಮಾತ್ರೆ ರೂಪದಲ್ಲಿ ಇರ್ಬೋದು. ಇವುಗಳಾದ ನಂತರ ಇವುಗಳ ಜೊತೆಗೆ 1-2 ದಿನ ಆದ ನಂತರ ಬೇರೆ ಮಾತ್ರೆಗಳು ಶುರು ಮಾಡ್ತೀವಿ. ಯಾವ ಥರದ ಮಾತ್ರೆ ಅಂತ ಪ್ರಶ್ನೆ ಬರುತ್ತೆ. ಮಾತ್ರೆಗಳಲ್ಲಿ ಮುಖ್ಯವಾಗಿರುವಂಥದ್ದು 2 ಥರದ್ದು ಮುಖ್ಯ ಟ್ರೀಟ್ಮೆಂಟಿಗೆ. ಕುಡಿತದ ಆಸೆ ಕಡಿಮೆ ಆಗೋದು, ಮತ್ತೊಂದು ಇನ್ನೊಂದು ರಿಯಾಕ್ಷನ್ ಆಗೋ ಮಾತ್ರೆ ಅಂತ. ಇವೆರಡರ ಬಗ್ಗೆ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಕುಡಿತದ ಆಸೆ ಕಡಿಮೆ ಆಗುವಂದರೆ ಮಾತ್ರೆ ತೊಗೊಂಡಾಗ ಕುಡಿಬೇಕನ್ನೋ ಆಸೆ ಕಡಿಮೆ ಆಗುತ್ತೆ. ಯಾಕಂದರೆ ಅದು ಮೆದುಳಿನದು ಕೆಲವು ಭಾಗಗಳಲ್ಲಿ ಕೆಲಸ ಮಾಡುತ್ತೆ. ಬೈ ಚಾನ್ಸ್ ಅವರು ವ್ಯಕ್ತಿ ಕುಡಿತದ ಆಸೆ ಕಡಿಮೆ ಆಗೋ ಮಾತ್ರೆ ತೊಗೊಂಡು ಡ್ರಿಂಕ್ಸ್ ಮಾಡಿದರೂ ಕೂಡ ಕುಡಿದಾಗ ಎಷ್ಟು ಖುಷಿ ಅನುಭವ ಸಿಗುತ್ತಲ್ಲ ಅಷ್ಟು ಸಿಗೋದಿಲ್ಲ.
ಹಾಗಾಗಿ ವ್ಯಕ್ತಿ ಕುಡಿಯೋದ್ರ ಬಗ್ಗೆ ಹೆಚ್ಚಿಗೆ ಆಲೋಚನೆ ಮಾಡಲಿಕ್ಕೆ ಹೋಗೋದಿಲ್ಲ ಅಂತ ಸೋ ಇದು ಕುಡಿತದ ಆಸೆ ಕಡಿಮೆ ಆಗೋ ಮಾತ್ರೆಯ ವಿಧಾನ ಅಥವಾ ಅದು ಕೆಲಸ ಮಾಡೋ ವಿಧಾನ ಇನ್ನೊಂದು ಮಾತ್ರೆ ಅಂದ್ರೆ ರಿಯಾಕ್ಷನ್ ಆಗೋ ಮಾತ್ರೆ ಅಂತ ಅದು ಡೈಸಲ್ಫಿರಾಮ್ ಅಂತ ಸಾಧಾರಣವಾಗಿ ಉಪಯೋಗಿಸೋ ಮಾತ್ರೆ ಹೌದಾ ಈ ಮಾತ್ರೆಯಿಂದ ಬರಿ ಮಾತ್ರೆ ತಗೊಂಡು ಕುಡಿದೇ ಇದ್ದರೆ ಏನು ತೊಂದರೆ ಇಲ್ಲ ಹೌದಾ ಆದರೆ ಮಾತ್ರೆ ತಗೊಂಡು ಡ್ರಿಂಕ್ಸ್ ಮಾಡಿದರೆ ಕೆಲವೊಂದು ರಿಯಾಕ್ಷನ್ ಆಗುತ್ತೆ ಅವ್ರು ಎಷ್ಟು ಡ್ರಿಂಕ್ಸ್ ಮಾಡ್ತಾರೆ ಅಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ರಿಯಾಕ್ಷನ್ ಆಗುತ್ತೆ ರಿಯಾಕ್ಷನ್ ಅಂದರೆ ಏನು ಡಾಕ್ಟರ್ ಅಂತ ಕೇಳ್ಬೋದು ರಿಯಾಕ್ಷನ್ ಅಂತಂದರೆ ಕೈ ಕಾಲು ನಡುಗೋದು ವಾಂತಿ ಬರೋದು ಎದೆ ಬಡಿತ ಜೋರಾಗೋದು ಬಿ ಪಿ ಏರಿಳಿತ ಆಗೋದು ಪ್ರಜ್ಞೆ ತಪ್ಪಿ ಬೀಳೋದು ಈ ಥರ ಆಗೋದು ಸೊ ಅವ್ರು ಎಷ್ಟು ಹೆಚ್ಚಿಗೆ ಕುಡಿತಾರೆ ಅಷ್ಟು ಹೆಚ್ಚಿಗೆ ರಿಯಾಕ್ಷನ್ ಆಗುವಂಥದ್ದು ಅದು ತಕ್ಷಣವೇ ಆಗುತ್ತೆ ಡ್ರಿಂಕ್ ಸ್ಟಾರ್ಟ್ ಮಾಡಿದ ಕೂಡಲೇ ಯಾಕಂದರೆ ರಕ್ತದಲ್ಲಿ ಹೋಗುತ್ತೆ ತಕ್ಷಣ ಆಗುವಂಥದ್ದು ಹೌದಾ ಈ ಎರಡನೇ ಮಾತ್ರೆ ರಿಯಾಕ್ಷನ್ ಮಾತ್ರೆ ಅಂತ ಏನು ಹೇಳಿದ್ನಲ್ಲ ಇದು ವ್ಯಕ್ತಿಗೆ ಆ ಮಾತ್ರೆ ಬಗ್ಗೆ ಮಾಹಿತಿ ಕೊಟ್ಟು ಅದು ಒಪ್ಪಿಗೆ ಪತ್ರ ಅಂತಿರುತ್ತೆ ಅದರ ಮೇಲೆ ಸಹಿ ತಗೊಂಡು ಅದು ಕೊಡುವಂಥದ್ದು ಅವ್ರಿಗೆ ಗೊತ್ತಿಲ್ಲದೇ ಹಾಕೋದು ಅಥವಾ ಮನೆಯವ್ರು ಯಾರೋ ಅವ್ರಿಗೆ ಗೊತ್ತಿಲ್ಲದೇ ಊಟದಲ್ಲಿ ಮಿಕ್ಸ್ ಮಾಡಿಕೊಡೋದು ಅದೆಲ್ಲ ಕಾನೂನುಬಾಹಿರ ಅದೆಲ್ಲ ಮಾಡಲಿಕ್ಕಿಲ್ಲ ಯಾಕಂದರೆ ಅವರು ಗೊತ್ತಿಲ್ಲದೇ ಜಾಸ್ತಿ ಕೊಡಿದ್ರೆ ರಿಯಾಕ್ಷನ್ ಜಾಸ್ತಿಯಾಗಿ ಹೆಚ್ಚು ಕಡಿಮೆಯೂ ಆಗಬಹುದು ಸೊ ಹಾಗಾಗಿ ಇವೆರಡು ಮಾತ್ರೆಗಳಿರ್ತವೆ ಇವು ವ್ಯಕ್ತಿಯ ದೈಹಿಕ ಪರಿಸ್ಥಿತಿ ನೋಡಿಕೊಂಡು ವ್ಯಕ್ತಿಗೆ ಯಾವುದು ಸೂಟ್ ಆಗುತ್ತೆ ಆ ಮಾತ್ರೆಯನ್ನು ಶುರು ಮಾಡುವಂಥದ್ದು ಹೌದಾ ಇದು ಮಾತ್ರೆಗಳ ಬಗ್ಗೆ ಆಯಿತು ಕೆಲವೊಮ್ಮೆ ಕೇಳ್ತಾರೆ ಮಾತ್ರೆ ಎಷ್ಟು ಲೈಫ್ ಲಾಂಗ್ ತೊಗೋಬೇಕಾ ಏನಂತ ಸಾಧಾರಣವಾಗಿ ಒಂದು ವರ್ಷ ಅಂತ ಇರುವುದು ಹೌದಾ ಒಂದು ವರ್ಷ ನಿರಂತರವಾಗಿ ತಗೊಳ್ತಾ ಇದ್ದ ಡ್ರಿಂಕ್ಸ್ ಮಾಡ್ತಾ ಇಲ್ಲ ಅಂದಮೇಲೆ ಆಮೇಲೆ ನಾವು ನಿಲ್ಲಿಸಿ ನೋಡ್ತೀವಿ ಹೌದಾ ಕೆಲವೊಬ್ಬರು ಸುಮಾರು ಜನ ಸುಮಾರು ವರ್ಷ ತಗೊಳ್ತಾರೆ ಯಾವುದೇ ತೊಂದರೆ ಇಲ್ಲ ಹೌದಾ ಹಾಗಿದ್ರೆ ಬರೀ ಮಾತ್ರೆನೇ ಇದ್ರೆ ಅಡ್ಮಿಷನ್ ಆಗಬೇಕು ಅಂತ ಅದು ಪ್ರಶ್ನೆ ಬರುತ್ತೆ ಹೌದಾ ಮಾತ್ರೆಗಳ ಜೊತೆಗೆ ಇನ್ನೂ ಮುಖ್ಯವಾಗಿರುವಂಥದ್ದು ಕೌನ್ಸಿಲಿಂಗ್ ಅಂತ ಏನು ಹೇಳ್ತೀವಿ ಅಥವಾ ಥೆರಪಿ ಅಂತ ಹೇಳೋದು ಹೌದಾ ಹಲೋ ಹಲೋ ಈಗ ಕೆಲವು ಪ್ರಶ್ನೆ ಕೇಳಿದ್ರು ಡಾಕ್ಟರ್ ಉತ್ತರ ಕೊಟ್ರು ತುಂಬಾ ಒಳ್ಳೆ ಉತ್ತರ ಕೊಟ್ರು ಅದೇ ರೀತಿ ಒಂದು ಎರಡು ಪ್ರಶ್ನೆ ಕೇಳಲಿಕ್ಕಿತ್ತು ಕೇಳ್ಬೋದಾ ಕೇಳಿ ಕೇಳಿ ಒಂದು ಹೇಳ್ತಾರೆ ಈಗ ಇನ್ನೊಂದು ಈಗ ಒಬ್ಬ ಡ್ರಿಂಕ್ ಗೆ ಪುಣ್ಯ ಎಡಿಕ್ಟ್ ಆಗಿರ್ತಾನೆ ಅವನು ಒಮ್ಮೆಲೆ ಬಿಟ್ಟಾಗ ಅವನ ಬಾಡಿಯಲ್ಲಿ ಅದು ಡ್ರಿಂಕ್ ಮಾಡದೆ ಏನಾದ್ರು ಎಫೆಕ್ಟ್ ಆಗೋ ಚಾನ್ಸ್ ಉಂಟಾ ಮತ್ತೆ ಕೆಲವರು ಹೇಳ್ತಾರೆ ಡಾಕ್ಟರ್ ರೆಕಮೆಂಡ್ ಮಾಡ್ತಾರಂತ ಒಂದು ಎರಡು ತಗ್ಗು ದಿನ ಕುಡೀರಿ ಅನ್ನೋದು ನಾನು ನಂಬಲ್ಲ ಕೆಲವರು ಹೇಳ್ತಾರೆ ಡಾಕ್ಟರ್ ಅಡ್ವೈಸ್ ಮಾಡ್ತಾರೆ ಒಮ್ಮೆಲೆ ಬಿಡಬೇಡಿ ಸ್ವಲ್ಪ 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 ಕಮ್ಮಿ ಮಾಡಿ ಅಂತ ಹೇಳ್ತಾರಂತ ಹೇಳ್ತಾರೆ ಎರಡನೇ ಕ್ವಶನ್ ಕೆಲವರು ಎಷ್ಟೋ ವರ್ಷದಿಂದ ಕುಡಿತಿದ್ದಾರೆ 30-40-50 ವರ್ಷದಿಂದ ಅವ್ರಿಗೆ ಏನೂ ಆಗಿರಲ್ಲ ಅದು ರೀಸನ್ ಏನು ಅವರ ಬಾಡಿ ಅದಕ್ಕೆ ಅಡ್ಜಸ್ಟ್ ಆಗಿರುತ್ತೆ ಅದು ಏನು ಕಾರಣ ಇರಬಹುದು ಎರಡು ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಮೊದಲನೇದಾಗಿ ಕೇಳಿದ್ರಿ ಅಲ್ಕೋಹಾಲ್ ರಿಲೇಟೆಡ್ ಬಾಡಿ ಹೇಗೆ ಆಗುತ್ತೆ ತಕ್ಷಣ ಬಿಡಬೇಕಾ ಇಲ್ಲ ಅಂತೇಳಿ ನೋಡಿ ಮೊದಲನೇದಾಗಿ ಯಾವ ವೈದ್ಯರು ರೆಕಮೆಂಡ್ ಮಾಡೋದಿಲ್ಲ ಹೌದಾ ಅದು ಒಂದು ಮಿತ್ ಅಥವಾ ಮೂಢನಂಬಿಕೆ ಅನ್ನೋದು ಯಾವುದು ಎಲ್ಲ ವೈಜ್ಞಾನಿಕ ದಾಖಲೆಗಳು ಹೇಳೋದಷ್ಟೇ ನೀವು ಒಂದು ವೈನ್ ಕುಡಿದ್ರೆ ಹಾರ್ಟಿಗೆ ಉಪಯೋಗ ಆಗುತ್ತೆ ಅದು ಯಾವುದೂ ಇಲ್ಲ ಇಲ್ಲ ಅಂದರೆ ಇಲ್ಲ ಅಷ್ಟೆ ಹೌದಾ ಎರಡನೇ ತಕ್ಷಣ ಬಿಡಬೇಕಾ ಇಲ್ವಾ ಅಂತ ತಕ್ಷಣ ಬಿಡಲಿಕ್ಕೆ ಚಿಕಿತ್ಸೆ ಅದ್ರ ಪ್ರಕಾರ ನಾನು ಮುಂಚೆನೇ ಹೇಳಿದ ಹಾಗೆ ಮಾತ್ರೆಗಳಿರುತ್ತೆ ಮಾತ್ರೆ ಕೊಟ್ಟಾಗ ಕೈ ನಡುಕಾಗೋದು ಅದು ಯಾವುದೂ ಆಗೋದಿಲ್ಲ ಕ್ರಮೇಣವಾಗಿ ಟ್ರಾನ್ಸಿಷನ್ ಆಗುತ್ತೆ ನಾನು ನಿಧಾನವಾಗಿ ಕಡಿಮೆ ಮಾಡ್ತಾ ನಿಲ್ಲಿಸ್ತೀನಿ ಅನ್ನೋದು ಅದು 100ರಲ್ಲಿ ಒಂದಿಬ್ಬರು ಮಾಡ್ಬೋದಷ್ಟೇ ಹೌದಾ ಸೊ ಅದು ಸಾಧ್ಯ ಇಲ್ಲ ತುಂಬಾ ವರ್ಷದಿಂದ ಕುಡಿತಾರೆ ಏನೂ ಆಗೋದಿಲ್ಲ ಅದು ಕೂಡ ತಪ್ಪ ನಂಬಿಕೆ ಯಾಕಂದ್ರೆ ಅವ್ರು ಅಲ್ಲಿವರೆಗೆ ಆಸ್ಪತ್ರೆ ಹೋಗ್ಲಿಲ್ಲ ಅಲ್ಲಿವರೆಗೆ ಗೊತ್ತಾಗೋದಿಲ್ಲ ನಾವು ನೋಡಿದೀವಿ ಸುಮಾರು ಜನ ಫಸ್ಟ್ ಟೈಮ್ ನಾ ಜೀವನದಲ್ಲೇ ಮೊದಲನೇ ಸರಿ ಆಸ್ಪತ್ರೆ ಬಂದಿದ್ದೀನಿ ಅಂತ ಹೇಳ್ತಾರೆ ಲಿವರ್ ಲಾಸ್ಟ್ ಸ್ಟೇಜ್ ಅಲ್ಲಿ ಇರುತ್ತೆ ಅವ್ರಿಗೆ ಹೌದಾ ಹಾರ್ಟ್ ಸಮಸ್ಯೆ ಆಗಿರುತ್ತೆ ಶುಗರ್ ಆಗಿರ್ತದೆ ಎಲ್ಲ ಆಗಿರುತ್ತೆ ನೋಡಿ ನಾವು ಅದಕ್ಕೆ ಹೇಳಿದ್ದು ನನ್ನ ದೇಹ ನಿಮ್ಮ ದೇಹ ಎಲ್ಲರ ದೇಹ ಒಂದೇ ಹೌದಾ ಅದರಲ್ಲಿ ವ್ಯತ್ಯಾಸ ಏನಿಲ್ಲ ವೈಪರೀತ್ಯಗಳಿದೆ ಈಗ ನಾವು ಅಷ್ಟೇ ಹೇಳೋದಾದ್ರೆ ಈಗ ಹಣಕಾಸಿನ ಆಯಾಮಗಳು ನೋಡ್ಕೊಳ್ಳಿದ್ದು ಕುಡಿಯೋದಕ್ಕೆ ಎಷ್ಟು ಖರ್ಚು ಮಾಡಿದ್ದು 30-40 ವರ್ಷ ಅನ್ನೋದು ಹೌದಾ ಸೊ ಆ ಸಮಸ್ಯೆ ಹಾಗೆ ಆಗುತ್ತೆ ಇಲ್ಲ ಅಂತ ಹೇಳುತ್ತೆ ಟ್ರೀಟ್ಮೆಂಟ್ ಬಗ್ಗೆ ಮಾತಾಡಿದ್ರೆ ಕೌನ್ಸಿಲಿಂಗ್ ಅಂತ ಹೇಳಿದ್ದು ಕೌನ್ಸಿಲಿಂಗ್ ಅನ್ನೋ ಬದಲಾಗಿ ಥೆರಪಿ ಅಂತ ಹೇಳ್ತೀವಿ ಹೌದಾ ಥೆರಪಿಯ ಮುಖ್ಯ ಉದ್ದೇಶ ಅಂದರೆ ಮೊದಲನೇದು ವ್ಯಕ್ತಿಯ ಒಂದು ನಿರ್ಧಾರ ತಗೋಬೇಕು ಅಂತ ನಿರ್ಧಾರ ಯಾವುದಂದ್ರೆ ನಾನು ಕುಡಿಯೋದನ್ನು ಮುಂದುವರಿಸಬೇಕಾ ಅಥವಾ ಬಿಡಬೇಕಾ ಅನ್ನೋದು ಆ ನಿರ್ಧಾರ ಯಾವಾಗ ಬರುತ್ತೆ ಅಂದರೆ ವ್ಯಕ್ತಿಗೆ ಮದ್ಯಪಾನದಿಂದ ಆಗೋ ಉಪಯೋಗ ದುರುಪಯೋಗಗಳ ಬಗ್ಗೆ ಪೂರ್ತಿ ಮಾಹಿತಿ ಇದ್ದಾಗ ಸೊ ಮೊದಲನೇದಾಗಿ ಅಲ್ಲಿಂದ ಶುರು ಮಾಡುವಂಥದ್ದು ಆಗ ವ್ಯಕ್ತಿನ ನಿಲ್ಲಿಸ್ತೀನಿ ಅಂತ ನಿರ್ಧಾರ ಮಾಡಿದಾಗ ಆ ನಿರ್ಧಾರಕ್ಕೆ ಪೂರಕವಾಗಿ ನಾವು ಮುಂದುವರಿತೀವಿ ಅಂದರೆ ವ್ಯಕ್ತಿ ಹೇಳ್ತಾನೆ ನಾನು ಡಿಸೈಡ್ ಮಾಡಿದ್ದೀನಿ ಕುಡಿಬಾರ್ದಂತ ಆದರೂ ಆಸೆ ಬರುತ್ತೆ ಇನ್ನೊಂದು ಉದಾಹರಣೆ ಹೇಳಬೇಕಂದ್ರೆ ಈಗ ಡಯಾಬಿಟಿಸ್ ಕಾಯಿಲೆ ಇದ್ದವರು ಇದ್ದಾರೆ ಸಕ್ಕರೆ ಕಾಯಿಲೆಯವರು ಅವ್ರಿಗೂ ಗೊತ್ತು ನಾ ಶುಗರ್ ಇದು ಸ್ವೀಟ್ ತಿನ್ನಬಾರ್ದಂತ ಫಂಕ್ಷನಿಗೆ ಹೋಗ್ತಾರೆ ಅಲ್ಲಿ ನೋಡಿದ ಕೂಡಲೇ ಆಸೆ ಬರುತ್ತೆ ಹೌದಲ್ವಾ ಇದು ಕೂಡ ಅದೇ ಥರ ನಾನು ನಿರ್ಧಾರ ಮಾಡಿದ್ದೀನಿ ಕುಡಿಬಾರ್ದು ಅಂತ ಆದರೆ ಫ್ರೆಂಡ್ಸ್ ನೋಡಿ ಆಸೆ ಬರುತ್ತೆ ಹಾಗಿದ್ದಾಗ ಏನು ಮಾಡಬೇಕು ಡಾಕ್ಟ್ರೆ ಅಂತ ಸೊ ಆಸೆ ಕಡಿಮೆ ಅಥವಾ ಆಸೆ ಕಂಟ್ರೋಲ್ ಮಾಡೋ ವಿಧಾನಗಳು ಕಲಿಸ್ಕೊಡ್ತೀವಿ ಹೌದಾ
ಎರಡನೇದು ಸನ್ನಿವೇಶಗಳನ್ನು ಹೇಗೆ ಅವಾಯ್ಡ್ ಮಾಡಬೇಕು ಅಥವಾ ಅದರಿಂದ ದೂರ ಇಡಬೇಕು ಅವುಗಳ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಆಸೆ ಬಂತು ಅಂದರೂ ಅದನ್ನು ಹೇಗೆ ಕಂಟ್ರೋಲ್ ಮಾಡೋದು ಕೆಲವೊಂದು ಗೊತ್ತಾ. ಸೊ ಇವು ಕೆಲವೊಂದು ವಿಧಾನಗಳು ವ್ಯಕ್ತಿಲಿ ಬದಲಾವಣೆ ಮಾಡುವಂಥದ್ದು. ಅದೇ ರೀತಿ ಬರೀ ಚಿಕಿತ್ಸೆ ಬರೀ ನಮಗೆ ವ್ಯಕ್ತಿಗಷ್ಟೇ ಅಥವಾ ಈ ಪರ್ಸನಿಗಷ್ಟೇ ಟ್ರೀಟ್ಮೆಂಟ್ ಅಲ್ಲ, ಯಾಕಂದರೆ ಇದರಲ್ಲಿ ಕುಟುಂಬದ ಪಾತ್ರ ಇದೆ, ಅವ್ರ ಕೆಲಸದ ಪಾತ್ರ ಇದೆ, ಸಮಾಜದ ಪಾತ್ರ ಇದೆ. ಹಾಗಿದ್ದಾಗ ಬದಲಾವಣೆಗಳನ್ನು ವ್ಯಕ್ತಿಗಷ್ಟೇ ಸಲಹೆ ನೀಡುವುದಿಲ್ಲ, ಬದಲಾವಣೆಗಳನ್ನು ನಾವು ಅವರ ಕುಟುಂಬದವರಿಗೂ ನೀಡ್ತೀವಿ. ಕುಟುಂಬದವರು ಯಾವ ರೀತಿ ಬದಲಾವಣೆ ಮಾಡ್ಕೋಬೇಕು, ಬದಲಾವಣೆಗಳು ಯಾಕಂದರೆ ವ್ಯಕ್ತಿಗೆ ಸಹಾಯ ಆಗೋ ಥರ. ಕೆಲವೊಂದು ಸಿಂಪಲ್ ಆಗಿರುವಂಥ ಮೆಥಡ್ಸ್ ಉಪಯೋಗ ಮಾಡಿದ್ದೇನೆಂದರೆ ವ್ಯಕ್ತಿಗೆ ಸಂಬಳ ಬರುತ್ತೆ ಎಲ್ಲ ಕುಡಿದು ಬಿಡ್ತಾರೆ ಅಂತ ಸಿಂಪಲಾಗಿ, ಅದಕ್ಕಿನ್ನ ಬ್ಯಾಂಕ್ ಅಕೌಂಟ್ ಮಾಡಿ ಅಂತ ಹೇಳಿದ್ದು. ಅಥವಾ ವ್ಯಕ್ತಿನೇ ಅಂದರೆ ವ್ಯಕ್ತಿ ಜೊತೆ ಡಿಸ್ಕಸ್ ಮಾಡಿ ನಾವು ಅವ್ರಿಗೆ ಕೇಳಿದ ನಿರ್ಧಾರ ತೊಗೊಂಡಲ್ಲ, ಅಥವಾ ನಿಮಗೆ ಸಂಬಳ ಬಂದ ಕೂಡಲೇ ತಕ್ಷಣ ಮನೆಯವರಿಗೆ ಕೊಡಿ, ನಿಮ್ಮ ದಿನದ ಖರ್ಚಿಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಅಂತ ಹೇಳೋದು. ಕೆಲವೊಮ್ಮೆ ಕುಡಿಯೋದು ನಿಲ್ಲಿಸಿ ಮನೆಗೆ ಬಂದು ಕುಡಿದ್ರೆ ನೀ ಕುಡ್ದು ಬಂದಿದೆಯಾ, ದಿನ ಕುಡ್ದು ಬಂದಿದೆಯಾ ಅಂತ ಈ ಥರ ಕೇಳೋದನ್ನು ನಿಲ್ಲಿಸೋದು. ಹೌದಾ? ಅಥವಾ ಕುಡಿಯೋದು ಬಿಡ್ಲಿಕ್ಕೆ ಏನಾದರೂ ಕಷ್ಟ ಆಗ್ತಾಯಿದ್ರೆ ತಿಳಿಸಿ ಅಂತ. ಈ ರೀತಿ ಸಪೋರ್ಟಿವ್ ಅಥವಾ ಪೂರಕ ವಾತಾವರಣ ಇದ್ದಾಗ ಅವರು ಕುಡಿಯೋದನ್ನು ನಿಲ್ಲಿಸೋ ಸಾಧ್ಯತೆ ಹೆಚ್ಚಿಗೆ. ನಾನು ಕೆಲಸದ ವಾತಾವರಣ ಅಂತ ಹೇಳಿದೆ, ಹೆಚ್ಚಿನವ್ರಿಗೆ ಕೇಳಿದ್ರೆ ನನ್ನ ಎಲ್ಲ ಫ್ರೆಂಡ್ಸು ಕುಡಿತಾರೆ, ಕುಡಿದ್ರೆ ಕೆಲಸ ಮಾಡ್ತಾರೆ, ಅಥವಾ ಹೋದ ಕೂಡಲೇ ಒಂದು ಪೆಗ್ ಹಾಕಿ ಬಂದೆ ನಾವು ಭಾರ ಎತ್ತೋದು. ಅಲ್ಲಿ ಸಾಧ್ಯವಾದರೆ ವ್ಯಕ್ತಿಯ ಪರ್ಮಿಷನ್ ತೊಗೊಂಡು ಅವ್ರ ಫ್ರೆಂಡ್ಸ್ ಜೊತೆ ಒಂದು ಮಾತಾಡ್ಬೋದು, ಅಥವಾ ಅವ್ರದ್ದು ಮೇಲಧಿಕಾರಿಗಳು ಯಾರಿರ್ತಾರೆ ಅವ್ರ ಹತ್ರ ಮಾತಾಡ್ಬೋದು. ಇಲ್ಲಿ ಕೆಲವೊಂದು ವಾತಾವರಣದಲ್ಲಿ ಬದಲಾವಣೆ ಮಾಡ್ಕೋಬೇಕಾಗುತ್ತೆ. ಇದಲ್ಲದೇ ಕೌಟುಂಬಿಕದಲ್ಲಿ ಕೆಲವೊಮ್ಮೆ ಫಂಕ್ಷನ್ ಇರುತ್ತೆ, ಫಂಕ್ಷನಲ್ಲಿ ಇದ್ದಾಗ ಏನು ಮಾಡಬೇಕು, ಫ್ಯಾಮಿಲಿ ಮೆಂಬರ್ಸ್ ಒತ್ತಾಯ ಮಾಡ್ತಾರೆ ಇದು ಅಂತ. ಸೊ ಅಲ್ಲಿ ಡೈರೆಕ್ಟ್ ಆಗಿ ಮಾತಾಡಬಹುದು. ಅದೇ ರೀತಿ ಇನ್ನು ಕೊನೆಯದಾಗಿ ನಿಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ತಿಳಿಸಿಕೊಡಿ. ಅದೇ ರೀತಿ ಕಸ್ತೂರ್ಬಾ ಆಸ್ಪತ್ರೆ ಬಂದಾಗ ಪೇಷಂಟ್ಸ್ ಬರ್ತಾರೆ, ಸೊ ಈ ರೀತಿಯಲ್ಲಿ ಅವರಿಗೆ ಏನೆಲ್ಲ ಫೆಸಿಲಿಟೀಸ್ಗಳು ಉಂಟು ಅಂತ ಅದ್ರ ಬಗ್ಗೆ ಹೇಳ್ಕೊಡಿ. ಮೊದಲನೇದಾಗಿ ನಮ್ಮ ಮನೋವೈದ್ಯಕೀಯ ವಿಭಾಗದ ಬಗ್ಗೆ ಹೇಳಕ್ಕೆ ಬಯಸ್ತೀನಿ. ನಮ್ಮಲ್ಲಿ ಪ್ರತ್ಯೇಕವಾಗಿ ವಿಭಾಗ ಇದೆ, ನಮ್ಮ ಯೂನಿಟ್ 3 ಪ್ರತಿ ಬುಧವಾರ ಮತ್ತು ಶನಿವಾರ ಮಾದಕ ವಸ್ತುಗಳ ಅಥವಾ ಮದ್ಯಪಾನ ಆಗಲಿ, ಟೊಬ್ಯಾಕೋ ಆಗಲಿ, ಗಾಂಜಾ, ಬೇರೆ ಎಲ್ಲ ಮಾದಕ ವಸ್ತುಗಳ ಉಪಯೋಗ ಏನಿದೆ ಅವುಗಳ ವ್ಯರ್ಜನಕ್ಕೆ ಅವುಗಳ ಚಿಕಿತ್ಸೆಗಾಗಂತೆ ಸಪರೇಟಾಗಿ ನಮ್ಮ ಯೂನಿಟ್ ಇರುವಂಥದ್ದು. ಪ್ರತಿ ಬುಧವಾರ ಅಥವಾ ಶನಿವಾರ ಬರಬಹುದು. ಹೌದಾ? ಅದಕ್ಕೆ ಇರೋ ಸೌಲಭ್ಯಗಳಂದರೆ ನಾವು ಹೊರರೋಗಿಯಾಗಿ ಚಿಕಿತ್ಸೆ ಮಾಡಬಹುದು, ಅಥವಾ ಇನ್ ಪೇಷೆಂಟ್ ಸೌಲಭ್ಯ, ಒಳರೋಗಿಯಾಗಿ ಇರುವಂಥ ಸೌಲಭ್ಯಗಳು ಇವೆಲ್ಲ ಇರುವಂಥದ್ದು. ಚಿಕಿತ್ಸೆಗಾಗಿ ಈಗ ವೈಜ್ಞಾನಿಕವಾಗಿ ಪ್ರೂವ್ ಮಾಡಿರುವಂಥ ಅಥವಾ ವೈಜ್ಞಾನಿಕವಾಗಿರುವಂಥ ಯಾವುದ್ಯಾವುದು ಮೆಥಡ್ ಇದೆ ಎಲ್ಲಗಳನ್ನು ನಾವು ಉಪಯೋಗ ಮಾಡ್ತಾ ಇದ್ದೀವಿ. ಅದಕ್ಕೂ ಹೆಚ್ಚಾಗಿ ಒಂದು ಹೆಜ್ಜೆ ಮುಂದೆ ಹೋಗಿ ಸೈಕಲಾಜಿಕಲ್ ಇಂಟರ್ವೆನ್ಷನ್ದಂತ ಹೊಸದಾಗಿರುವಂಥದ್ದು, ಸೊ ಅದನ್ನು ಕೂಡ ನಾವು ಅಳವಡಿಸ್ಕೊಳ್ತಾ ಇದ್ದೀವಿ. ಅಂದರೆ ಆ ಥರದಂದರೆ ಈಗ ನಮ್ಮ ಆಲೋಚನೆ ಬರುತ್ತಲ್ಲ, ವ್ಯಕ್ತಿಯ ಆಲೋಚನೆ ಗುರುತು ಮಾಡೋದು, ಅಂದರೆ ಈಗ ಒಬ್ಬ ಬಾರ್ ನೋಡಿದ ಕೂಡಲೇ ನನಗೆ ಕುಡಿಬೇಕನ್ನೋ ಆಲೋಚನೆ ಬರುತ್ತೆ. ಸೊ ಇದು ಮೆದುಳಿನಲ್ಲಿ ಆಗಿರೋ ಬದಲಾವಣೆ ಅಂತ, ಸೊ ವ್ಯಕ್ತಿ ಗುರುತು ಮಾಡ್ಕೋಬೇಕು. ಈ ಥರದ್ದು ಇವುಗಳ ಚಿಕಿತ್ಸೆ ಕೂಡ ಇದೆ. ಇದರಲ್ಲಿ ನಮ್ಮ ಸೈಕಲಾಜಿಸ್ಟ್ ಇದ್ದಾರೆ, ನಮ್ಮಲ್ಲಿ ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕ್ ಅಂದರೆ ಸಾಮಾಜಿಕ ತಜ್ಞರು, ಸೈಕಲಾಜಿಸ್ಟ್ ಮತ್ತು ನಾವು ಸೈಕ್ಯಾಟ್ರಿಸ್ಟ್. ಚಿಕಿತ್ಸೆ ನಾವು ಒಬ್ಬರೇ ಕೊಡೋದಲ್ಲ, ನಮ್ಮದು ಪೂರ್ತಿ ಇಡೀ ಟೀಮ್ ಇದೆ ಟೀಮಲ್ಲಿ. ಅದೇ ರೀತಿ ಏನಾದರೂ ದೈಹಿಕ ಸಮಸ್ಯೆಗಳಿದ್ದರೆ ಅದಕ್ಕೆ ನೋಡ್ಕೊಳ್ಳಿಕ್ಕೆ ಬೇರೆ ಬೇರೆ ವಿಭಾಗದವರೆಲ್ಲ ಇದ್ದಾರೆ. ಹೌದಾ? ಸೊ ಅವರೆಲ್ಲ ರೆಫರಲ್ ಮಾಡಿ, ಸೊ ಕಂಪ್ರಹೆನ್ಸಿವ್ ಅಂದರೆ ಸಂಪೂರ್ಣವಾಗಿ ಚಿಕಿತ್ಸೆ ಆಗುವಂಥದ್ದು. ಎರಡನೇ ವಿಷಯ ಅಂದರೆ ಇದರಲ್ಲಿ ಯಾರೂ ಒತ್ತಾಯ ಮಾಡುವಂಥದ್ದಲ್ಲ, ಚಿಕಿತ್ಸೆ ಬದಲಾವಣೆ ನಿಮ್ಮಿಂದ ಬರುತ್ತೆ, ಅದಕ್ಕೆ ನಾವು ಸಹಾಯ ಮಾಡುವಂಥದ್ದಷ್ಟೇ. ನೀವು ಬಿಡಬೇಕು, ನೀವು ಇದು ಮಾಡಬೇಕು, ಜೋರು ಮಾಡೋದು ಅಂಥದ್ದು ಅದು ಯಾವುದೂ ಆಗೋದಿಲ್ಲ. ಅದನ್ನು ನೆನ್ಪಿಟ್ಕೊಳ್ಳಿ, ನಿಮಗೆ ಲಾಕ್ ಮಾಡಿಟ್ಟು ನಿಮಗೆ ಎಲ್ಲಿ ಬಿಡೋದೇ ಇಲ್ಲ, ಇನ್ನು ಒಂದು ತಿಂಗಳು ಇಲ್ಲೇ ಇರ್ತೀರಿ, ಆ ಥರ ಅಲ್ಲ. ಹೌದಾ? ಸೊ ಅದಕ್ಕೆ ಏನೇನು ಸಹಾಯ ಬೇಕು ಅದು ಮಾಡುವಂಥದ್ದು. ಈಗ ಇನ್ನೊಂದು ಕೇಳಿದರೆ ಅವರು ಆಸ್ಪತ್ರೆಗೆ ಬಂದಾಗ ಏನು ಮಾಡಬೇಕು ಏನು ಅಂತ, ಫೆಸಿಲಿಟಿ ಇದೆ. ಸೊ ಬಂದಾಗ ಹೊರ ರೋಗಿ ವಿಭಾಗಕ್ಕೆ ನೋಂದಣಿ ಮಾಡಿಕೊಂಡು ಡೈರೆಕ್ಟಾಗಿ ನಮ್ಮ ಓ ಪಿ ಡಿಗೆ ಬನ್ನಿ. ಬಂದ ನಂತರ ನಮ್ಮ ಫಸ್ಟಿಗೆ ನಾವು ಡೈರೆಕ್ಟಾಗಿ ನೋಡಿರ್ತೀವಿ, ಅಥವಾ ಕೆಲವೊಮ್ಮೆ ನಮ್ಮ ಪೋಸ್ಟ್ ಗ್ರ್ಯಾಜುಯೇಟ್ ಜೂನಿಯರ್ ರೆಸಿಡೆಂಟ್ಸ್ ಏನಿದ್ದಾರೆ ಟ್ರೈನೀಸ್ ಅವರು ನೋಡ್ತಾರೆ. ಅದಾದ ನಂತರ ಡಿಸ್ಕಷನ್ ಆಗುತ್ತೆ, ನಾವು ನಿಮ್ಮ ಬಗ್ಗೆ ಕೆಲವೊಂದು ಮಾಹಿತಿ ತೊಗೊಳ್ತೀವಿ, ನಿಮ್ಮ ಕುಟುಂಬದ ಬಗ್ಗೆ ಆಗಿರೋ ಸಮಸ್ಯೆಗಳ ಬಗ್ಗೆ ಏನಂತ ಅವೆಲ್ಲ ನೋಡಿಕೊಂಡು ಚಿಕಿತ್ಸೆ ಯಾವ ರೀತಿ ನಿಮಗೆ ಸೂಟ್ ಆಗುತ್ತೆ ಅಂತ ಅನ್ನೋದನ್ನು ತಿಳಿಸ್ತೀವಿ. ಆಮೇಲೆ ನಿರ್ಧಾರ ನಿಮ್ಮದಿರುತ್ತೆ. ಹೌದಾ? ಹಾಗೆ ಕಾರ್ಯಕ್ರಮದಲ್ಲಿ ಹಲವು ಮಾಹಿತಿಗಳನ್ನು ನೀವು ಹಂಚಿಕೊಂಡ್ರೆ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಬಂದಿದ್ದೆ. ವೀಕ್ಷಕರೇ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಆರೋಗ್ಯ ಚಿಂತನಾ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜ್ ವರ್ಲ್ಡ್ 24x7.